ರಾಜ್ಯ ಸರ್ಕಾರದ ನಿಧಾನಗತಿಯೋ ಅಥವಾ ಏನಾದೀತು ಬಿಡೋಣ ಎಂಬ ವರ್ತನೆಯೋ ಅಥವಾ ಉಡಾಫೆಯೋ ಅಥವಾ ನಾವು ಮಾಡಿದ್ದೇ ಸರಿ ಎಂಬ ಲೆಕ್ಕಾಚಾರವೋ ಗೊತ್ತಿಲ್ಲ ಪಠ್ಯಪುಸ್ತಕಗಳ ವಿವಾದ ಈಗ ಹೊಸ ಹೊಸ ರೂಪಗಳನ್ನು ಮತ್ತು ಬಣ್ಣವನ್ನು ಪಡ್ಕೋತಾ ಇದೆ ಇವತ್ತು ಆದಿಚುಂಚನಗಿರಿ ಸ್ವಾಮೀಜಿಯವರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನು ನಡೆಸೋದಕ್ಕೆ ಒಂದಷ್ಟು ಜನ ತೀರ್ಮಾನವನ್ನು ಮಾಡಿದ್ದಾರೆ ತುಂಬ ಜನ ಸೇರಿಕೊಂಡಿದ್ದಾರೆ ಅಲ್ಲಿ ಇಲ್ಲಿ ಈ ಇದರಲ್ಲಿ ಸಾಹಿತಿಗಳು ಪ್ರಗತಿಪರರು ಯಾರು ವಕೀಲರು ರೈತ ಸಂಘಟನೆಗಳು ತುಂಬ ಜನ ಸೇರಿದ್ದಾರೆ ಒಕ್ಕಲಿಗರ ಸಂಘ ಕನ್ನಡ ಸಾಹಿತ್ಯ ಪರಿಷತ್ ಐವತ್ತಕ್ಕೂ ಹೆಚ್ಚು ಸ್ವಾಮೀಜಿಗಳು ಸೇರಿ ಲಕ್ಷಾಂತರ ಮಂದಿ ಒಂದು ಪ್ರತಿಭಟನಾ ರ್ಯಾಲಿಯನ್ನು ನಡೆಸಲಿಕ್ಕೆ ತೀರ್ಮಾನವನ್ನು ಅಥವಾ ನಿರ್ಣಯವನ್ನು ಮಾಡಿಕೊಂಡಿದ್ದಾರೆ ಕಾರಣ ಭಾಳ ಸರಳ ಇವರ ಲೆಕ್ಕಾಚಾರ ಅಂದರೆ ಇವರ ವಾದ ಅಥವಾ ಇವರ ಅಭಿಪ್ರಾಯದಲ್ಲಿ ಪಠ್ಯ ಇದ್ದಂಗಿಲ್ಲ ಬಟ್ ರೋಹಿತ್ ಚಕ್ರತೀರ್ಥನೇ ಇದ್ದಂಗೆ ಇದ್ದಂಗಿದೆ ಕಾರಣ ರೋಹಿತ್ ಚಕ್ರತೀರ್ಥ ಕುವೆಂಪುಗೆ ಮಾಡಿರುವ ಅವಮಾನದ ಪರಿಣಾಮ ಅವ್ರ ಲೆಕ್ಕಾಚಾರ ಹಾಗಾಗಿ ಅವ್ರನ್ನ ವಜಾ ಮಾಡಿ ಅಂತ ಇವತ್ತಿನ ಸಭೆಯ ನಿರ್ಣಯ ಹಾಗೂ ಬಹುಶಃ ನಾಳೆ ನಡೆಯಬಹುದಾದ ಪ್ರತಿಭಟನಾ ರ್ಯಾಲಿಯ ಉದ್ದೇಶ ಹಳೆ ಪಟ್ಟಿಯನ್ನೇ ಮಕ್ಕಳಿಗೆ ಕೊಡಿ ಅಂತ ಕೂಡ ಅವರು ಒತ್ತಾಯ ಮಾಡಿದ್ದಾರೆ ದಿನಾಂಕ ಈ ರ್ಯಾಲಿ ಇದಾಗಲಿ ಅಥವಾ ಪ್ರತಿಭಟನೆಗಾಗಲಿ ನಿರ್ಧಾರ ಆಗಿಲ್ಲ ಈ ಮಧ್ಯೆ ಸಿದ್ಧಗಂಗಾ ಶ್ರೀಗಳು ಪ್ರವೇಶ ಮಾಡಿದ್ದಂಗಿದೆ ವಿವಾದಿತ ಪಟ್ಟಿಗೆ ಅವರ ಅಸಮಾಧಾನವನ್ನು ವ್ಯಕ್ತಪಡಿಸಿ ಬಸವಣ್ಣನವರ ವಿಚಾರಗಳನ್ನು ತೀರ್ಚಬೇಕಾಗಿಲ್ಲ ಆ ಪ್ರಯತ್ನ ಮಾಡಬಾರ್ದು ಜನಿವಾರ ದೀಕ್ಷೆಯನ್ನು ಬಸವಣ್ಣ ಧಿಕ್ಕರಿಸಿ ನಿರಾಕರಿಸಿ ಅಥವಾ ಧಿಕ್ಕರಿಸಿ ಹೊರಗೆ ಬಂದಿದ್ದು ಸತ್ಯ ಆ ವಾಸ್ತವವನ್ನೇ ಕೊಡುವುದು ಒಳಿತು ಅಂತ ಮುಖ್ಯಮಂತ್ರಿಗಳಿಗೆ ಸಲಹೆ ರೂಪದಲ್ಲಿ ಮಾತನಾಡಿದ್ದಾರೆ ಆತಿಚುಂಚನಗಿರಿಯವರೂ ಸಲಹೆ ರೂಪದಲ್ಲೇ ಕಾಗದ ಬರೆದಿದ್ದರು ಸರ್ಕಾರ ಆ ಕಾಗದವನ್ನು ಎತ್ತಿಟ್ಕೊತು ಜೋಬೊಳಕ್ಕೆ ಒಬ್ಬರು ಯಾರೋ ಸ್ವಾಮೀಜಿನೋ ಅಥವಾ ಯಾರೋ ಕಾಗದ ಬರೆದರೆ ಅದನ್ನು ಪರಿಪಾಲನೆ ಮಾಡಬೇಕು ಮಾಡಲೇಬೇಕು ಅಂತ ನಾನು ಹೇಳಲ್ಲ ಬೇಕಾರೆ ಆದರೆ ಆ ಕಾಗದದ ಬಗ್ಗೆ ಏನು ಮಾಡಿದ್ದೇವೆ ಮಾಡಿಲ್ಲ ಅನ್ನೋದನ್ನು ಬರೆದವರಿಗೆ ತೃಪ್ತಿಯಾಗುವ ರೀತಿ ಅವರು ಪ್ರಮುಖರ ಎಂದು ನೀವು ಪರಿಗಣಿಸುವುದಾದರೆ ಅದನ್ನು ಮಾಡಬೇಕು ಸರ್ಕಾರ ಆದರೆ ಅದನ್ನು ಮಾಡ್ದಂಗಿಲ್ಲ ನಾಗೇಶನ್ ಯಾರನ್ನೋ ಕಳಿಸಿದ್ರು ಮಿನಿಸ್ಟ್ರನ್ನ ಅವ್ರದಷ್ಟು ಎಕ್ಸ್ಪ್ಲನೇಷನ್ ಕೊಡೋಕ್ಕೆ ಟ್ರೈ ಮಾಡಿದ್ರು ಅಲ್ಲಿಗೆ ನಿಲ್ಲಿಸಿದ್ರು ಈಗ ಇವತ್ತು ಶಿವಮೊಗ್ಗ ಬೀದರ್ ಸೇರಿದಂತೆ ಹಲವೆಡೆಗಳಲ್ಲಿ ಕೆಲವು ಸಂಘಟನೆಗಳು ಪ್ರತಿಭಟನೆಯನ್ನು ಕೂಡ ನಡೆಸಿವೆ ಆಲ್ ರೈಟ್ ಏನಿದೆ ಇದಕ್ಕೆ ಸಂಬಂಧಪಟ್ಟಂಗೆ ನೋಡಿಬಿಡೋಣ ಕ್ವಿಕ್ ಆಗಿ ಹೋಗೋಣ ಯಾಕಂದರೆ ಈಗ ಒಂದು ಪ್ರಮುಖವಾದ ಈ ಇಡೀ ಪಠ್ಯಪುಸ್ತಕದ ವಿಚಾರದಲ್ಲಿ ಎರಡು ಅಥವಾ ಮೂರು ಭಾಗದಲ್ಲಿ ವಿವಾದ ಇದ್ದಂಗಿದೆ ನಂಬರ್ ಒನ್ ಕುವೆಂಪು ಮತ್ತು ಅಂಬೇಡ್ಕರ್ ಅವರ ವಿಚಾರದಲ್ಲಿ ನಡೆದಿರುವ ಕೆಲವು ಅಭಿಪ್ರಾಯಗಳನ್ನು ವ್ಯಕ್ತ ಮಾಡಿರುವುದು ಅಥವಾ ಅವರ ಕ್ರಿಯೆಗಳು ಯಾರ್ದೋ ಅಧ್ಯಕ್ಷದ ಎರಡನೇದು ಪಠ್ಯದಲ್ಲೇ ಮಹಾಮಹಿಮರು ಎಂದು ಸಮಾಜ ಬಲ್ ಬ ಅಂದ್ಕೊಂಡಿರೋ ಮಹಾ ಅಂದ್ಕೊಂಡಿರೋಲ್ಲ ಮಹಿಮರಾಗಿರೋವಂಥವ್ರದ್ದು ಪಠ್ಯದಲ್ಲಿ ಏರುಪೇರಾಗಿದೆ ಎಂಬುದು ಮೂರನೇದು ಸೈದ್ಧಾಂತಿಕವಾಗಿ ನಡೆದಿರುವುದು ಮೂರಿದ್ದಂಗೆ ಇದೆ ಇಲ್ಲಿ ಮೂರೋ ನಾಲ್ಕೋ ಇದ್ದಂಗೆ ಇದೆ ಹಾಗಾಗಿ ಅದರ ಒಂದು ಭಾಗದಲ್ಲಿ ಅಧ್ಯಕ್ಷರ ವಿಚಾರದಲ್ಲಿ ಬಂದಿರುವ ಕೆಲವು ಆಕ್ಷೇಪಗಳಿಗೆ ಅವರನ್ನೇ ಪ್ರಶ್ನೆ ಕೇಳ್ತೀನಿ ಇವತ್ತು ಸಿಕ್ಕಿದ್ರೆ ನನಗೆ ಅದಕ್ಕೆ ಮೊದಲು ಈ ನಿರ್ಣಯಕ್ಕೆ ಸಂಬಂಧಪಟ್ಟಂಗೆ ಯಾರು ಹೇಳಿದ್ದಾರೆ ನೋಡಿ ತತ್ವಗಳು ಪ್ರತಿಯೊಬ್ಬ ವ್ಯಕ್ತಿಗೂ ಬೇಕಾಗಿರುವಂತಹದ್ದು ಯಾರೂ ಅವರು ಇರೋ ಪ್ರಶ್ನೆ ಇಲ್ಲ ಅದರ ಜೊತೆಗೆ ಯಾವುದೇ ಮೂಲ ವಿಚಾರಗಳನ್ನು ತಿದ್ದದೆ ತೀರದೆ ಎಲ್ಲವನ್ನು ವಾಸ್ತವವಾಗಿ ಕೊಡುವಂತಹ ಪ್ರಯತ್ನವನ್ನು ಮಾಡಬೇಕು ಆದರೆ ಜನವಾರವನ್ನು ಅವರು ನಿರಾಕರಿಸಿದ ಸತ್ಯ ಅದು ನಿರಾಕರಿಸಿ ಮನೆಯಿಂದ ಮಾಡೋದು ಒಳ್ಳೆಯದು ನಮ್ಮ ಎಲ್ಲ ಮಠಾಧೀಶರ ನೇತೃತ್ವದಲ್ಲಿ ಒಂದು ದಿನಾಂಕವನ್ನು ನಿಶ್ಚಯ ಮಾಡ್ತೀವಿ ಅವತ್ತು ನಾವು ಇಡೀ ಕರ್ನಾಟಕದಿಂದ ಸಂಘಟನೆಗಳು ರೈತ ಸಂಘಟನೆಯವರು ಇರಬಹುದು ಕನ್ನಡ ಸಂಘಟನೆ ದಲಿತ ಸಂಘಟನೆ ಮಹಿಳಾ ಸಂಘಟನೆ ಲಕ್ಷಾಂತರ ಜನ ಸೇರಬಹುದಾದಂಥ ನಿರೀಕ್ಷೆ ಇದೆ ಕನಿಷ್ಠ ಒಂದು ಐವತ್ತರವತ್ತು ಜನ ಸ್ವಾಮೀಜಿಗಳು ಅವತ್ತು ಬಂದೇ ಬರ್ತಾರೆ ಒಂದು ಪಠ್ಯಪುಸ್ತಕವನ್ನು ಪುಸ್ತಕವನ್ನ ಬರಗೂರು ಸಮಿತಿದೆ ಉಳಿಸ್ಕೋಬೇಕು ಈ ರೋಹಿತ್ ಚಕ್ರತೀರ್ಥನನ್ನು ತೆಗೆದಾಕ್ಬಿಟ್ಟು ಅವನನ್ನು ಬಂಧಿಸಬೇಕು ಸಂಬಂಧಪಟ್ಟಂಗೆ ಅವ್ರದ್ದು ಒಂದು ಇತ್ತು ಇನ್ನು ನಮಗೆ ಅದು ಬಂದಿಲ್ಲದೆ ಇರೋದ್ರಿಂದ ಮುಂದಕ್ಕೆ ಹೋಗಿರೋಣ ವಾಪಸ್ ಬರೋಣ ಆಲ್ ರೈಟ್ ಈ ಮಧ್ಯೆ ಸರ್ಕಾರ ಕೊನೆಗೂ ಶಿಕ್ಷಣ ಮಂತ್ರಿಗಳು ಒಂದು ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸ್ಕೊಂಡಿದ್ದಾರೆ ಆ ವರದಿಯಲ್ಲಿ ಸಮಿತಿಯ ಅಧ್ಯಕ್ಷರನ್ನು ಅವರು ಸರಿ ಅವರು ಅಧ್ಯಕ್ಷರು ಅಂತ ಅವರು ಹೇಳ್ಕೊಂಡಿದ್ದಾರೆ ಸಮಿತಿ ವರದಿಯಲ್ಲಿ ಮತ್ತು ಏನೇನಾಗಿದೆ ಏನೇನಾಗಿಲ್ಲ ಅನ್ನೋ ವಿವರಗಳನ್ನು ತಂದಿದ್ದಾರೆ ಅದಕ್ಕೆ ಆಮೇಲೆ ಬರಬಹುದು ಅನಿಸುತ್ತೆ ಆದರೆ ನಾನಾಗಲೇ ಹೇಳದಂಗೆ ಈ ಪಠ್ಯದಲ್ಲಿರಬಹುದಾದಂತಹ ವಿಚಾರಗಳಲ್ಲಿ ವಿವಿಧ ಭಾಗಗಳಲ್ಲಿ ಒಂದು ರೀತಿ ಶೇಡ್ಗಳು ಹಲವಾರು ಶೇಡ್ಗಳಿದ್ದಂಗಿದೆ ಇದಕ್ಕೆ ಅದರಲ್ಲಿ ಒಂದು ಭಾಗ ಈ ಪಠ್ಯ ಸಮಿತಿಯ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿರುವಂತಹ ಶ್ರೀ ರೋಹಿತ್ ಚಕ್ರತೀರ್ಥ ಅವರದ್ದೇ ನಾನು ಇಲ್ಲಿವರೆಗೂ ಅವರ ಮಾತುಗಳನ್ನು ಮತ್ತು ಇದನ್ನು ಕೇಳ್ತಾ ಇದ್ದೆ ನಾನು ಮಾತಾಡ್ಸೋಕ್ಕೆ ಇರಲಿಲ್ಲ ಇವತ್ತು ಮಾತಾಡಿಸಲೇಬೇಕಾಗಿದೆ ಕಾರಣ ಹೀ ಹೀ ಹ್ಯಾಸ್ ಟು ಗಿವ್ ದಿ ಅವ್ರಿಗೆ ಏನು ಕ್ಲಾರಿಫಿಕೇಷನ್ ಇದೆ ಅಂತ ಅಂದ್ಕೊಂಡಿದ್ದಾರೋ ಅವ್ರು ಅದನ್ನು ಕೊಡಬೇಕು ಅಂತ ಅಂದ್ಕೊಳ್ತೀನಿ ಗೊತ್ತಿಲ್ಲ ಅವ್ರೇನು ಹೇಳ್ತಾರೆ ಆಲ್ ರೈಟ್ ಶ್ರೀ ರೋಹಿತ್ ಚಕ್ರತೀರ್ಥ ಈಗ ನಮ್ಮ ಜೊತೆ ಇದ್ದಾರೆ ಒಂದಷ್ಟು ಪ್ರಶ್ನೆಗಳನ್ನು ಕ್ವಿಕ್ಕಾಗಿ ತಗೊಂಡು ಮುಂದಕ್ಕೆ ಹೋಗಬೇಕು ಬೇರೆ ಸುದ್ದಿಗಳಿವೆ ನಮ್ಮ ಬಳಿ ಇವತ್ತು ಆಲ್ ರೈಟ್ ನಮಸ್ಕಾರ ನಿಮಗೆ ನನ್ನ ಧ್ವನಿ ಕೇಳಿಸ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ ಕೇಳಿಸ್ತಿದೆ ನಮಸ್ಕಾರ ರಂಗನವರೇ ನಮಸ್ಕಾರ ಸಂತೋಷ ತಾವು ಮೂಲತಃ ಪಟ್ ಪಾಠವನ್ನು ಮಾಡುವ ವೃತ್ತಿಯನ್ನ ಪಾಲನೆ ಮಾಡ್ಕೊಂಡು ಬಂದಿದ್ದೀರಿ ಅಂತ ಕೇಳಿದ್ದೀನಿ ಹೌದಾ ಅಲ್ವಾ ಹೌದು ಫೈನ್ ಹೌದು ಹೌದು ನನ್ನ ವೃತ್ತಿ ಜೀವನ ನಾನು ಶುರು ಮಾಡಿದ್ದು ಉಪನ್ಯಾಸಕನಾಗಿಯೇ ಫೇರ್ ಕಳೆದ ಹತ್ತು ಹದಿನೈದು ವರ್ಷಗಳಿಂದಲೂ ನಾನು ಶಿಕ್ಷಣ ಕ್ಷೇತ್ರದಲ್ಲೇ ಇದ್ದೇನೆ ವೆಲ್ ವೆಲ್ ಗುಡ್ ಗಣಿತಶಾಸ್ತ್ರವನ್ನು ತಾವು ಪದವಿಯನ್ನು ಪಡ್ಕೊಂಡಿದ್ದೀರಿ ಅನ್ನೋದು ನನಗಿರುವ ಇಲ್ಲಿ ಇನ್ನೊಂದು ಮಾಹಿತಿ ಬಿಕಾಸ್ ನಿಮ್ಮ ಮಾಹಿತಿಗಳ ಬಗ್ಗೆ ವಿಪರೀತ ಕುತೂಹಲ ಅಥವಾ ಗೊಂದಲ ಎರಡು ಇರೋದ್ರಿಂದ ಕೇಳ್ಕೊತಾ ಇದ್ದೀನಿ ದ ಬೇಸಿಕ್ ಥಿಂಗ್ಸ್ ಅಲ್ಫ್ ಫಸ್ಟ್ ಎಮ್ ಎಸ್ ಸಿ ಮ್ಯಾಥಮೆಟಿಕ್ಸ್ ಐ ಆಮ್ ರೈಟ್ ಹೌದು ಫೇರ್ಬಲ್ ಮಿನಿಸ್ಟರ್ ನಾಗೇಶ್ ಅವ್ರ ಪ್ರಕಾರದಲ್ಲಿ ತಾವು ಐ ಐ ಟಿಯಲ್ಲಿ ಪ್ರೊಫೆಸರ್ ಕೂಡ ಆಗಿದ್ರಿ ಅಂತ ಅವರು ಹೇಳ್ತಿದ್ದಾರೆ ಕರೆಕ್ಟ್ ಇಲ್ಲ ಇಲ್ಲ ನಾನು ಯಾವತ್ತೂ ಐ ಟಿ ಪ್ರೊಫೆಸರ್ ಆಗಿದ್ದೆ ಅಂತ ನಾನು ಹೇಳಿಕೊಂಡಿಲ್ಲ ಸಚಿವರು ಹೇಳಿದ್ರು ಅದು ಮೇ ಬಿ ಸ್ಲಿಪ್ ಆಫ್ ದ ಟಂಗ್ ಅಂತ ಹೇಳ್ತಾರಲ್ಲ ಮಾತಿನ ಬರದಲ್ಲಿ ಹೇಳಿರುವಂತಹ ಮಾತು ಅಂತ ಅಂದ್ಕೊಳ್ತೇನೆ ನಾನು ನನ್ನ ವೃತ್ತಿ ಜೀವನದ ಪ್ರಾರಂಭದಿಂದಲೂ ಕೂಡ ಐಐಟಿ ಟಿ ಪ್ರವೇಶ ಪರೀಕ್ಷೆಗಳಿಗೆ ತರಬೇತಿ ಕೊಡ್ತಾ ಇದ್ದೆ ಮಕ್ಕಳಿಗೆ ಐಟಿ ಜೆಇಗೆ ಬೇಕಾದ ಶಿಕ್ಷಣವನ್ನು ಕೊಡ್ತಾ ಇದ್ದೆಂಡ್ ನಾನು ಸಂಗ್ರಹಿಸಿರುವ ಮಾಹಿತಿ ಪ್ರಕಾರ ನೀವು ಐಐಟಿ ಜೆಇಗೆ ಈ ಬೇಸು ಈ ತಾವು ಅಥವಾ ಕೋಚಿಂಗ್ ಅನ್ನು ಕೊಡ್ತಾ ಇದ್ರಿ ಅಂತ ನಾನು ಕೇಳ್ಪಟ್ಟಿದ್ದೀನಿ ಹೌದು ಫೇರ್ ಸೊ ಪಾಯಿಂಟ್ ನಂಬರ್ ಒನ್ ಐ ಐ ಟಿ ಫ್ಯಾಕ್ಟರ್ನ ನಾಗೇಶ್ ಅವ್ರದ್ದು ಸ್ಲಿಪ್ ಆಫ್ ದ ಟಂಗ್ ಅದನ್ನು ಆ ಕಡೆಗೆ ಬಿಟ್ಬಿಡೋಣ ಬಿಕಾಸ್ ನೀವು ಅಲ್ಲ ಅದಕ್ಕೆ ಜವಾಬ್ದಾರು ನಾಗೇಶದ ಜವಾಬ್ದಾರಿಯನ್ನು ತೊಗೊಳ್ಬೇಕೋ ತೊಗೊಳ್ತಾರೋ ಇಲ್ವೋ ಅದು ಅವ್ರು ಬಿಟ್ಟಿದ್ದ ನೌ ಮೈ ಕ್ವಶನ್ ಈಸ್ ನಿಮ್ಮ ಅಧ್ಯಕ್ಷಗಿರಿಯಲ್ಲಿ ಅಧ್ಯಕ್ಷ ಸಂದರ್ಭದಲ್ಲಿ ಇಷ್ಟೆಲ್ಲ ವಿವಾದಗಳು ಆಗಲಿಕ್ಕೆ ಏನು ಕಾರಣ ಇರಬಹುದು ಅಂತ ನಿಮ್ಗೆ ಏನಾರು ಅನಿಸಿದೆಯಾ ನನಗೆ ವಿರೋಧಿಗಳು ಇದ್ದಾರೆ ಅಂದರೆ ಶತ್ರುಗಳು ಯಾರಿಲ್ಲ ನಾನು ಯಾರನ್ನು ಶತ್ರುಗಳಂತ ಪರಿಗಣಿಸೋದಿಲ್ಲ ಆದರೆ ಸೈದ್ಧಾಂತಿಕ ವಿರೋಧಿಗಳು ಬಹಳಷ್ಟು ಮಂದಿ ಇದ್ದಾರೆ ಅವರ ಜೊತೆ ನನ್ನ ನಿರಂತರವಾದ ಚರ್ಚೆ ವಾದ ವಾಗ್ವಾದಗಳು ಕಳೆದ ಹತ್ತು ಹದಿನೈದು ವರ್ಷಗಳಿಂದ ನಡೀತಾನೆ ಬಂದಿದೆ ಅದು ಸಾಮಾಜಿಕ ಜಾಲತಾಣ ಇರ್ಬೋದು ಪತ್ರಿಕೆ ಮಾಧ್ಯಮಗಳಿರ್ಬೋದು ಅಲ್ಲೆಲ್ಲ ನನ್ನನ್ನು ಓದಿಕೊಂಡವರಿಗೆ ಗೊತ್ತಿರುವಂಥ ವಿಚಾರ ಮತ್ತು ನಾನು ಕೆಲವು ವಿಚಾರಗಳನ್ನು ಬಹಳ ನೇರವಾಗಿ ಸ್ಪಷ್ಟವಾಗಿ ಹೇಳ್ತಾ ಬಂದವನು ಭಾರತೀಯ ವಿಚಾರಗಳು ಬಂದಾಗ ರಾಷ್ಟ್ರೀಯತೆಯ ವಿಚಾರ ಬಂದಾಗ ನನ್ನ ವಿಚಾರಗಳು ಬಹಳ ನೇರ ಮತ್ತು ಸ್ಪಷ್ಟ ಇವೆ ಐ ವಿಚಾರಗಳಿಗೆ ಟು ನಿಮ್ಮ ವ್ಯೂ ಪಾಯಿಂಟ್ ಗಳಿಗೆ ನಿಮ್ಮ ಪಠ್ಯಪುಸ್ತಕದ ಅಧ್ಯಕ್ಷರ ಅವಧಿಯಲ್ಲಿ ಆಗಿರುವಂತಹ ಈ ವಿವಾದಗಳು ಏನೇ ಇರಬಹುದು ಸರಿನೋ ತಪ್ಪೋ ಆಮೇಲೆ ನೋಡೋಣ ಈ ವಿವಾದಗಳಿಗೆ ಎರಡು ಮುಖಗಳಿದ್ದಂಗಿದೆ ನಂಬರ್ ಒನ್ ಪಠ್ಯದಲ್ಲೇ ಬದಲಾವಣೆ ಆಗಿದೆ ಎಂಬ ಆಕ್ಷೇಪ ಲೈಕ್ ಬಸವಣ್ಣವರ ವಿಚಾರದಲ್ಲಿ ಇವರು ಸಿದ್ಧಗಂಗಾ ಶ್ರೀಗಳ ಮಾತನಾಡಿದ್ದಾರೆ ಅವರು ನಿಮ್ಮನ್ನು ದೂರಿದ್ದಾರೆ ಅಂತಲ್ಲ ಹೀಗಿದ್ದರೂ ಸ ಚಂದ ಅಂತ ಅವರು ಇನ್ನೊಂದು ಭಾಗದಲ್ಲಿ ತಾವೇ ಹೇಳ್ದಂಗೆ ಸೈದ್ಧಾಂತಿಕವಾಗಿ ನಡೀತಾ ಇರುವಂಥ ಹೋರಾಟ ದಟ್ಸ್ ಆಲ್ಸೋ ಒನ್ ಸೈಡ್ ಬಟ್ ನೀವೀಗ ಹೇಳಿದಂಗೆ ಸಾಮಾಜಿಕ ಜಾಲತಾಣದಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿರುವ ರೀತಿ ಹಾಗೂ ಶೈಲಿ ಲುಕ್ಸ್ ಲೈಕ್ ಕಂಪ್ಲೀಟ್ಲಿ ಅಬ್ಜೆಕ್ಷನಬಲ್ ಆಗಿ ನಿಂತ್ಕೊಂಡಂಗಿದೆ ವಿವಾದದ ಇನ್ನೊಂದು ಭಾಗವಾಗಿ do you agree? ನೋಡಿ ಕೆಲವು ವಿಚಾರಗಳು ಇವತ್ತು ಏನು ಸೋಷಿಯಲ್ ಮೀಡಿಯಾದಿಂದ ತೆಗಿತಾ ಇದ್ದಾರೆ ಅನೇಕ ಸುಳ್ಳು ಸುದ್ದಿಗಳನ್ನು ನನ್ನ ವಿಚಾರದಲ್ಲಿ ಹಬ್ಬಿಸ್ತಾ ಇದ್ದಾರೆ ಉದಾಹರಣೆಗೆ ನಾಡಗೀತೆ ಒಂದು ವಿಚಾರವನ್ನು ನಾನು ತಗೊಳ್ಳೋದಾದರೂ ಕೂಡ ಇದಕ್ಕೆ ಕಳೆದ ಎರಡು ಮೂರು ವಾರಗಳಿಂದ ನಿರಂತರವಾಗಿ ನಾನು ಮಾಧ್ಯಮಗಳ ಮೂಲಕ ಸ್ಪಷ್ಟೀಕರಣವನ್ನು ಕೊಡ್ತಾನೆ ಬಂದಿದ್ದೇನೆ ಕಳೆದ ಐದು ವರ್ಷಗಳ ಹಿಂದಿನ ಒಂದು ಪ್ರಕರಣ ಅದು ಜನರ ಒಂದು ಅಭಿಪ್ರಾಯ ಆಕ್ರೋಶ ಏನಿತ್ತು ಅದನ್ನು ನಾನು ಯಾರೋ ಒಂದು ಹಂಚಿದ ಒಂದು ಮಾಹಿತಿಯನ್ನು ಹಾಕಿ ಇದು ವಾಟ್ಸ್ಆಪ್ ನಲ್ಲಿ ಬಂದಿದೆ ಅಂತ ಹೇಳಿದ ಮೇಲೂ ಕೂಡ ನಿರಂತರವಾಗಿ ನನ್ನ ಮೇಲೆ ದಾಳಿಗಳು ನಡೀತಾನೆ ಬರ್ತಾ ಇದೆ ದಾಳಿಗಳಿಗೆ ಯಾರು ಬಯಸ್ತಿಲ್ಲ ಅದು ಅವರ ನಿಲುವು ನಿರ್ಧಾರ ನಾಡಗೀತೆ ತಾವೆತ್ತಿದ್ರಿಂದಾರೆ ಇದು ಸಹಜವಾಗಿ ನಮ್ಮ ನಾಡಗೀತೆಯಾದಂತಹ ಜಯ ಭಾರತ ಜನನೀಯ ತನುಜಾತೆಯ ವಿಚಾರದಲ್ಲಿ ಉದ್ಭವವಾಗಿರುವಂತಹ ವಿವಾದ ಈ ವಿವಾದಕ್ಕೆ ತಾವು ತಮ್ಮ ಅಭಿಪ್ರಾಯವನ್ನು ಹಾಕುವ ಸಂದರ್ಭದಲ್ಲಿ ಅದು ನಮ್ಮ ರಾಜ್ಯದ ನಾಡಗೀತೆಯೂ ಹೌದು ಎಂಬ ಅರಿವು ಇತ್ತು ಅಂತ ನನ್ನ ನಂಬಿಕೆ ಐ ಆಮ್ ರೈಟ್ ಖಂಡಿತ ಜೈ ಕಾಂಗ್ರೆಸ್ ಫೇರ್ ಬಟ್ ಜೈ ಕಾಂಗ್ರೆಸ್ ಡ್ಯಾಶ್ 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 ಆಲ್ಟರ್ ಆಗಿ ಬಂದಿರಬಹುದಾದ ಒಂದು ನಾಡಗೀತೆಯನ್ನು ಯಾರೋ ಕಿಡಿಗೇಡಿ ಕಂತ್ರಿ ಒಂದು ಬುದ್ಧಿ ಇಲ್ಲ ಅಂತ ಇಟ್ಕೊಳ್ಳೋಣ ಅವನನ್ನು ತಾವು ಅದನ್ನು ಫಾರ್ವರ್ಡ್ ಮಾಡಿದ್ದೀರಿ ಎಂಬುದು ತಮ್ಮ ವಿವರಣೆಯ ಒಂದು ಭಾಗ ಇಲ್ಲಿಯವರೆಗೆ ಇಸ್ ಇಟ್ ಕರೆಕ್ಟ್ ಹೌದು ಕರೆಕ್ಟ್ ಹೌದು ಹೌದು ಅದರಲ್ಲಿ ಎಂಡಲ್ಲಿ ಒಂದು ಲೈನ್ ಬರ್ತಾ ಇದೆ ಮೂಲ ಕವಿಗಳು ಇದ್ದರೆ ಮುಂದೆ ಬನ್ನಿ ಬುರ್ಜ್ ಖಲೀಫಾ ಕೊಡ್ತೀನಿ ಅಂತ ಈಸ್ ಇಟ್ ಯುವರ್ಸ್ ಆರ್ ನಾಟ್ ಅದು ನಿಮ್ಮ ಮಾತೋ ಅಲ್ಲವೋ ಹೌದು ಓಕೆ ನೀವು ಯಾರೋ ಒಬ್ಬರಿಗೆ ಅದನ್ನು ಕೊಡ್ತಾ ಇದ್ದೀನಿ ಅಂದರೆ ಆ ಆಲ್ಟರ್ಡ್ ಭಾಷೆ ಏನು ಮಾಡಿದೆ ಅದನ್ನು ತಾವು ಐದರ್ ಯು ಹವ್ ಎಂಜಾಯ್ಡ್ ಇಟ್ ಆರ್ ಯು ಹ್ ಅಕ್ಸೆಪ್ಟೆಡ್ ಇಟ್ ಇಸ್ ಇಟ್ ಕರೆಕ್ಟ್ ಇಲ್ಲಿ ನಾನು ನಮ್ಮ ಮೂಲ ಉದ್ದೇಶ ಇದ್ದದ್ದು ಖಾದರ್ ಅವರು ಆ ಸಂದರ್ಭದಲ್ಲಿ ಕನ್ನಡ ಶಾಲೆಗಳಲ್ಲಿ ಅರೇಬಿಕ್ ಭಾಷೆಯನ್ನು ಹೇಳ್ಕೊಡ್ತೇವೆ ಅನ್ನುವ ಹೇಳಿಕೆಯನ್ನು ಏನು ಕೊಟ್ಟರು ಅದಕ್ಕೆ ಒಂದು ಆಕ್ರೋಶದ ರೀತಿಯಲ್ಲಿ ಆ ಮಾತುಗಳು ಬಂತು ಮತ್ತು ಆಗಿನ ಕಾಲದಲ್ಲಿ ನಡೆದ ನಡೀತಾ ಇದ್ದಂಥ ಅನೇಕ ಸಂಗತಿಗಳು ಈಗ ಅಬಕಾರಿ ಇಲಾಖೆಯ ಧನ ಸಂಗ್ರಹವನ್ನು ಜಾಸ್ತಿ ಮಾಡಬೇಕು ಕುಡುಕರನ್ನ ಜಾಸ್ತಿ ಮಾಡಿ ಅಂತ ಹೇಳಿದ ಒಂದು ಮಾತು ಇರ್ಬೋದು ಮುಖ್ಯಮಂತ್ರಿಗಳು ಇಪ್ಪತ್ತೈದು ಇಪ್ಪತ್ತಾರು ಜನ ಹಿಂದೂ ಕಾರ್ಯಕರ್ತರ ಬರಬರುವ ಹತ್ಯೆ ಸಂದರ್ಭ ಇರಬಹುದು ಇದೆಲ್ಲದರ ಒಟ್ಟು ಆಕ್ರೋಶದ ಒಂದು ಭಾಗವಾಗಿ ಆ ಒಂದು ಮಾತುಗಳು ಬಂತು ಅನ್ನೋದು ಮಾನ್ಯ ಸಚಿವ ಆ ದಿನ ಮಂತ್ರಿಯಾಗಿ ಆಡಿದ್ದ ಮಾತುಗಳಿಗಾಗಲಿ ಅದಕ್ಕೆ ನೀವು ಎತ್ತಿರುವ ಆಕ್ರೋಶ ಭರಿತವಾದ ಆಕ್ಷೇಪಕ್ಕಾಗಲಿ ಅಥವಾ ಈ ಗುಂಡಾಕೋ ಗಿರಾಕಿಗಳನ್ನು ಕಿ ಕೀಟ್ಲೆ ಮಾಡೋದೋ ಅಥವಾ ಅದನ್ನು ತಿರಸ್ಕಾರ ಮಾಡಬೇಕಾದ ಮನೋಧರ್ಮವನ್ನಾಗಲಿ ನಾನು ಪ್ರಶ್ನೆ ಮಾಡ್ತಾನೇ ಇಲ್ಲ ನಾನು ಪ್ರಶ್ನೆನೇ ಮಾಡ್ತಿಲ್ಲ ಐ ಆಮ್ ಸಿಂಪ್ಲಿ ರಿಪೀಟೆಡ್ಲಿ ಆಸ್ಕಿಂಗ್ ಯು ಬುರ್ಜ್ ಖಲೀಫಾ ಕೊಡ್ತೀನಿ ಇನ್ನೊಂದು ನಿಮ್ಮದೇ ಆಗೋದಾದ್ರೆ ಆಲ್ಟರ್ಡ್ ನಾಡಗೀತೆನ ಇಲ್ಲ ಅಕ್ಸೆಪ್ಟ್ ಮಾಡಿದ್ದೀರಿ ಇಲ್ಲ ಎಂಜಾಯ್ ಮಾಡಿದ್ದೀರಿ ಒನ್ ಆಫ್ ಇಟ್ ಇಸ್ ಟ್ರೂ ಕೆನ್ ಐ ಸೇ ಸಮಥಿಂಗ್ ಆರ್ ಯು ಹ್ಯಾವ್ ಸಮಥಿಂಗ್ ಎಲ್ಸ್ ಟು ಸೇ ಇಲ್ಲ ಇಲ್ಲ ಇಲ್ಲಿ ಇಲ್ಲ 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 ರಂಗನಾಥ್ ಇಲ್ಲಿ ನಾಡಗೀತೆಯನ್ನು ಅವಮಾನ ಮಾಡುವಂತ ಯಾವುದೇ ಉದ್ದೇಶ ನನಗಾಗ್ಲಿ ಅಥವಾ ಅದನ್ನು ಬರೆದೋರಿಗಾಗ್ಲಿ ಕೂಡ ಯಾರಿಗೂ ಇರ್ಲಿಕ್ಕಿಲ್ಲ ನನ್ನ 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 ಅಡಗಿತೆ ಅವಮಾನನೋ ಪ್ಲೀಸ್ ಅನ್ಕೊಂಡಿರ್ಲೂ ಇಲ್ಲ ವಿತ್ ಆಲ್ ಮೈ ಹಂಬಲ್ನೆಸ್ ನನ್ನ ಬಳಿ ರೂಪವಾಗಿ ಎಲ್ಲ ಸೌಜನ್ಯತೆಯನ್ನ ಇಟ್ಟುಕೊಂಡು ನಾನು ಕೇಳ್ತಾ ಇದ್ದೀನಿ ಯವನ ಭಾರತೀಯ ಸಂಸ್ಕೃತಿ ಮತ್ತು ಭಾರತದ ವಿಚಾರದ ವಿಚಾರದಲ್ಲಿ ನಾನು ಸೆಕೆಂಡ್ ಪ್ಲೀಸ್ ಭಾರತದ ವಿಚಾರ ಮತ್ತು ಭಾರತೀಯ ಸಂಸ್ಕೃತಿ ವಿಚಾರದಲ್ಲಿ ಬಂದಾಗ ತಾವು ಅತ್ಯಂತ ಆಕ್ರೋಶಭರಿತರಾಗಿಯೂ ತಮ್ಮ ವೈಚಾರಿಕ ನಿಲುವುಗಳನ್ನು ಸ್ಪಷ್ಟವಾಗಿಯೂ ದಿಟ್ಟವಾಗಿಯೂ ಸಾರ್ವಜನಿಕರ ಮುಂದೆ ಮಂಡಿಸುವಲ್ಲಿ ಹಿಂದೆ ಬಿದ್ದಿಲ್ಲ ನಾನು ಬಿದ್ದಿಲ್ಲ ಅನ್ನೋದನ್ನು ತಾವು ಹೇಳಿದಿರಿ ಐ ಅಕ್ಸೆಪ್ಟ್ ಇಟ್ ದಟ್ಸ್ ಯುವರ್ ವ್ಯೂ ಬ್ಯಾಟ್ ನಾಡಗೀತೆಯನ್ನು ಯಾರೋ ಒಬ್ಬ ಕುತಂತ್ರಿಯ ಆಲ್ಟರ್ ಮಾಡಿ ಕಳಿಸಿದ್ರೆ ಡಸ್ ರೋಹಿತ್ ಚಕ್ರತೀರ್ಥ ಅಕ್ಸೆಪ್ಟ್ ಟುಮಾರೋ ನಾಳೆ ಈ ದೇಶದ ರಾಷ್ಟ್ರಗೀತೆಯನ್ನು ಈ ರೀತಿ ಯಾವನಾದರೂ ಒಬ್ಬ ಆಲ್ಟರ್ ಮಾಡಿ ಕಳಿಸಿದ್ರೆ ಡಿ ಯು ಪುಟ್ ಎ ಕಾಮೆಂಟ್ ಲೈಕ್ ದಿಸ್ ಫಾರ್ ದಟ್ ಇಲ್ಲ ಇಲ್ಲ ನಾನು ಒಂದು ನಿಮಿಷ ತಗೊಳ್ತೇನೆ ಇಲ್ಲ ಇಲ್ಲ ಈ ಎಲ್ಲ ವಿವಾದಗಳಿಗೆ ಒಂದು ನಿಮಿಷ ನಾನು ತಗೊಳ್ತೇನೆ ನಾನು ನಾಡಗೀತೆಯನ್ನಾಗ್ಲಿ ಅದನ್ನು ಬರೆದ ರಾಷ್ಟ್ರಕವಿ ಕುವೆಂಪು ಅವರನ್ನಾಗ್ಲಿ ಯಾರನ್ನು ಕೂಡ ಅವಹೇಳನ ಮಾಡುವ ಅಥವಾ ಅವರನ್ನು ತುಚ್ಚೀಕರಿಸುವ ಯಾವುದೇ ಒಂದು ಒಂದು ಪ್ರಶ್ನೆ ಬರೋದೇ ಇಲ್ಲ ಇಲ್ಲಿ ನಾನು ಅಂತಹ ಯಾವುದೇ ಒಂದು ಇದನ್ನು ಕೂಡ ನಾನು ಮನಸ್ಸಿನಲ್ಲಿ ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಇನ್ಫ್ಯಾಕ್ಟ್ ನಾನು ಕುವೆಂಪು ಅವರ ಅತ್ಯಂತ ಒಂದು ಆಳವಾದ ಓದುಗ ಅವರ ಎಲ್ಲ ಬರಹಗಳನ್ನು ಕೂಡ ಓದಿಕೊಂಡವನು ಮತ್ತೆ ಇವತ್ತಿಗೂ ಕೂಡ ನಮ್ಮ ಪಠ್ಯಪುಸ್ತಕಗಳಲ್ಲಿ ಕೂಡ ನಾನು ಬೊಮ್ಮನಹಳ್ಳಿಯ ಕೇಂದ್ರ ಜೋಗಿ ಅನ್ನೋ ಪಾಠವನ್ನು ನಾವು ಹಾಕಿದ್ದೇವೆ ನಾವು ಇದನ್ನ ಏನು ಕುವೆಂಪು ಅವರಿಗೆ ಏನೋ ಒಂದು ಫೇವರ್ ಮಾಡ್ತಾ ಇದ್ದೇವೆ ಅಂತ ನಾನು ಖಂಡಿತ ಅವರ ಪುಸ್ತಕದಲ್ಲಿ ಹಾಕಿದ್ದರೆ ಅದನ್ನು ಧರ್ಮವೆಂದು ನಾನು ಮಾಡಿರುವ ಬಹುದೊಡ್ಡ ಸೇವೆಯಿಂದ ಯಾರು ಪರಿಗಣಿಸಬೇಕಾಗಿಲ್ಲ ಅದಕ್ಕೆ ಅವರು ಅರ್ಹರಿದ್ದಾರೆ ಅದು ಹೋಗಬೇಕಿತ್ತು ಹೋಗಿರುತ್ತೆ ನನ್ನ ಪಾಯಿಂಟ್ ಡಿಡ್ ಟೇಕ್ ಇಟ್ ರಾಷ್ಟ್ರಗೀತೆಗೂ ನಾಡಗೀತೆಗೂ ಏನಾದ್ರು ವ್ಯತ್ಯಾಸವನ್ನ ತಾವು ನೋಡ್ತೀರೋ ನೋಡಲ್ವೋ ಖಂಡಿತ ರಾಷ್ಟ್ರಗೀತೆ ಆಗಲಿ ನಾಡಗೀತೆ ಆಗಲಿ ಅದನ್ನು ಪ್ರತಿಯೊಬ್ಬ ಪ್ರಜೆ ಅದು ಭಾರತದ ಪ್ರಜೆ ಯಾರಾದ್ರೂ ಬಂದು ನಿಮ್ಮನ್ನ ಕೇಳಿದ್ರೆ ಏನು ಉತ್ತರ ಕೊಡ್ತೀನಿ ನಾನಲ್ಲ ರೋಹಿತ್ ಅವ್ರೆ ವಾಟ್ ಸಾರ್ಟ್ ಆಫ್ ಮೈಂಡ್ ವಾಸ್ ವರ್ಕಿಂಗ್ ಆನ್ ಯು ನಿಮ್ಮಲ್ಲಿ ಬುದ್ಧಿ ಓಡ್ತಿತ್ತು ಆ ಟೈಮಲ್ಲಿ ಈ ಥರ ಕಾಮೆಂಟ್ ಅಂತ ಕೇಳಿದ್ರೆ ಉತ್ತರ ಕೊಡ್ತೀರಿ ರಂಗನಾಥ್ ಅವ್ರೆ ಈಗ ಸಾಮಾಜಿಕ ಜಾಲತಾಣದಲ್ಲಿ ಬರೆಯೋದಕ್ಕೂ ಒಂದು ಮಾಧ್ಯಮದಲ್ಲಿ ಒಂದು ಜವಾಬ್ದಾರಿಯುತ ಹುದ್ದೆಯಲ್ಲಿ ಬರೆಯೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ನೋ ನೋ ಆಗಿನ ಕಾಲದಲ್ಲಿ ಐ ಐ ಒಂದು ಟು ಸಾಮಾಜಿಕ ಜಾಲತಾಣದಲ್ಲಿ ಆಗಲಿ ಅಥವಾ ನಾನು ಮಾಧ್ಯಮದ ಮುಖ್ಯಸ್ಥರಾಗಲಿ ಅಥವಾ ಒಬ್ಬ ಶಾಲಾ ಪ್ರೊಫೆಸರ್ ಆಗಲಿ ಇದ್ದಾಗ ನನ್ನ ವೈಯಕ್ತಿಕ ನಿಲುವುಗಳು ಮತ್ತು ಭಾವನೆಗಳು ಒಂದೇ ಆಗಿರ್ಬೇಕು ಇಲ್ಲದಿದ್ರೆ ದ್ವಂದ್ವ ಆಗತ್ತೆ ಡೋಂಟ್ ಯು ಅಗ್ರಿ ಖಂಡಿತ ಖಂಡಿತ ನಾನು ಇಲ್ಲ ಇಲ್ಲ ನಾನು ಆ ವಿಚಾರದಲ್ಲಿ ನಾನು ಆ ವಿಚಾರದಲ್ಲಿ ನಾನು ಏನು ಹೇಳ್ತಾ ಇಲ್ಲ ಆದ್ರೆ ಅವತ್ತು ಒಂದು ಕನ್ನಡ ಶಾಲೆಗಳಲ್ಲಿ ನಾವು ಅರೇಬಿಕ್ ಭಾಷೆಯನ್ನು ಕಲಿಸ್ತೇವೆ ಅಂತ ಹೇಳುವಂತ ಒಬ್ಬ ಸಚಿವರ ಮಾತು ಇದೆಯಲ್ಲ ಅದು ಒಂದು ರೀತಿಯ ಆಕ್ರೋಶಕ್ಕೆ ಕಾರಣವಾಯಿತು ಮತ್ತು ಆಕ್ರೋಶದ ಒಂದು ಸ್ಫೋಟವಾಗಿ ಅಭಿವ್ಯಕ್ತಿ ಬಂತು ಅನ್ನೋದು ಸರ್ ತಾವು ನಮಗೆ ವೈಯಕ್ತಿಕವಾಗಿ ಅಲೋ ಮಿ ಟು ಇಂಟರಪ್ ತಾವು ಅರೇಬಿಕ್ ಭಾಷೆಯ ಬಗ್ಗೆ ಮಾತನಾಡಿದಕ್ಕೆ ನಾನು ಯಾವ ಕಾಮೆಂಟ್ ಹಾಕ್ತಾನೆ ಇಲ್ಲ ನನ್ನ ವಾದ ನನ್ನ ರಾಷ್ಟ್ರಗೀತೆಯನ್ನು ಯಾವನಾದರೂ ಈ ರೀತಿ ಆಲ್ಟರ್ ಮಾಡಿ ಒಂದು ಅಪಮಾನ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರೆ ನನ್ನ ಕಾಮೆಂಟ್ ಏನಿರ್ತಿತ್ತು ಅಂದ್ರೆ ನೀನು ಎದುರುಗಡೆ ಸಿಕ್ಕಿದ್ರೆ ನೀನು ಹಲ್ಲು ದುರಿಸ್ತೀನಿ ಅಂತ ಹೇಳ್ತಿದ್ದೆ ನನ್ನ ಕಾಮೆಂಟಲ್ಲಿ ನನ್ನ ರಾಷ್ಟ್ರ ಧ್ವಜಕ್ಕೆ ಮತ್ತು ನನ್ನ ರಾಷ್ಟ್ರ ಗೀತೆಗೆ ಯಾವನಾದರೂ ಹಿಂಗೆ ಆಲ್ಟರ್ ಮಾಡಿ ಹಾಕಿದ್ದಿದ್ದೆ ತಮಾಷೆಗೋಸ್ಕರ ಹಾಕಿದ್ರೂ ನೀನು ನನ್ನ ಎದುರುಗಡೆ ಸಿಕ್ಕಿದ್ರೆ ನೀನು ಹಲ್ಲು ದುರುಸ್ತೀನಿ ಅಂತ ನಾನು ಕಾಮೆಂಟ್ ಹಾಕ್ತಿದ್ದೆ ಯು ಡಿನ್ ಡೂ ಇಟ್ ನಾಡಗೀತೆ ನನಗೆ ಅಷ್ಟೇ ಶ್ರೇಷ್ಠ ಮತ್ತು ಇಂಪಾರ್ಟೆಂಟ್ ಅಂತ ನಾನು ಅಂದ್ಕೊಂಡಿದ್ದೀನಿ ನೀವು ಅಂದ್ಕೊಂಡಿದ್ದೀರೋ ಇಲ್ವೋ ಖಂಡಿತವಾಗಿಯೂ ನಾನು ಅಂದ್ಕೊಂಡಿದ್ದೇನೆ ನಾನು ಅದನ್ನೇ ಆಗದಿಂದ ಹೇಳ್ತಾ ಇದ್ದೇನೆ ನಾಡಗೀತೆಗೆ ಅವಮಾನ ಮಾಡುವಂತ ಯಾವುದೇ ಪ್ರಶ್ನೆ ಇಲ್ಲ ನಾನೊಬ್ಬ ಕನ್ನಡಿಗನಾಗಿ ಒಬ್ಬ ತುಳುವನಾಗಿ ನಾನು ಈ ರಾ ಈ ನೆಲದ ಅಸ್ಮಿತೆಯನ್ನು ನಾನು ಇಷ್ಟು ಇಷ್ಟರವರೆಗೂ ಕೂಡ ಗೌರವಿಸ್ತಾ ಬಂದಿದ್ದೇನೆ ಇಲ್ಲಿಯ ಸಾಹಿತ್ಯವನ್ನು ಗೌರವಿಸ್ತಾ ಬಂದಿದ್ದೇನೆ ಸಂಸ್ಕೃತಿಯನ್ನು ಗೌರವಿಸ್ತಾ ಬಂದಿದ್ದೇನೆ ಹಾಗಾಗಿ ಇದು ನಾಡಗೀತೆಗೆ ಅವಮಾನ ಅಂತ ನಾವು ಆವಾಗಿನ ಒಂದು ಆ ಒಂದು ಮನಸ್ಥಿತಿಯಲ್ಲಿ ನಾನು ಯೋಚನೆ ಮಾಡಿರ್ಲಿಲ್ಲ ಖಂಡಿತವಾಗಿಯೂ ಅದನ್ನು ನಾನು ಒಪ್ಪಿಕೊಡ್ಬೇಕು ಆದ್ರೆ ತಮ್ಮ ಈ ಒಂದು ಸಣ್ಣ ವಿಚಾರವನ್ನೇ ಇಟ್ಟುಕೊಂಡು ಕಳೆದ ಐದಾರು ವರ್ಷಗಳಿಂದ ನಿರಂತರವಾಗಿ ದಾಳಿ ಮಾಡ್ತಾ ಬರ್ತಾ ಸರಿಯಲ್ಲ ಒಂದು ನಿಮಿಷ ಒಂದು ಇವತ್ತು ಐದು ವರ್ಷಗಳ ಹಿಂದೆ ಐದು ವರ್ಷಗಳ ಹಿಂದೆ ಈ ಪ್ರಕರಣ ಆಯ್ತು ಅದನ್ನ ಪೊಲೀಸ್ ಠಾಣೆಯಲ್ಲಿ ಅದನ್ನ ಪ್ರಕರಣ ದಾಖಲೆ ಮಾಡಿದ್ರು ನಾನು ಪೊಲೀಸರಿಗೆ ಅದನ್ನ ಮನವರಿಕೆ ಮಾಡಿಕೊಟ್ಟೆ ಈ ಈ ಪ್ರಕರಣದಲ್ಲಿ ಯಾವುದೇ ಹುರುಳಿಲ್ಲ ಅಂತ ಬಿ ರಿಪೋರ್ಟ್ ಕೂಡ ಆಯ್ತು ಇದೆಲ್ಲವೂ ಕೂಡ ಸಿದ್ದರಾಮಯ್ಯ ಅವರ ಕಾಲದಲ್ಲೇ ಆದದ್ದು ಐದು ವರ್ಷಗಳ ಹಿಂದೆ ನಡೆದ ಒಂದು ಪ್ರಕರಣವನ್ನು ಇವತ್ತು ಪಠ್ಯಪುಸ್ತಕಕ್ಕೆ ಜೋಡಣೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದರ ಹಿಂದೆ ಒಂದು ಹಿತಾಸಕ್ತಿ ಇದೆ ಈಗ ನನ್ನ ವೈಯಕ್ತಿಕವಾಗಿ ನಾನು ಬರೆದದ್ದಕ್ಕೂ ನಾನು ಒಬ್ಬ ಪಠ್ಯಪುಸ್ತಕ ಸಮಿತಿ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದಕ್ಕೂ ಯಾವ ರೀತಿ ಸಂಬಂಧ ಇದೆ ನಿಮ್ಗೆ ಸಮಸ್ಯೆ ಇದ್ರೆ ನೀವು ಪಠ್ಯಪುಸ್ತಕದ ಕಂಟೆಂಟ್ ಅಲ್ಲಿ ತೋರಿಸಿ ಮೂರ್ನಾಲ್ಕು ವಾರಗಳಿಂದ ನಿರಂತರವಾಗಿ ಇದನ್ನೇ ಹೇಳ್ತಾ ಇದ್ದೇನೆ ನಿಮ್ಮ ನಿಮ್ಮ ವಾದವನ್ನು ನಾನು ಒಪ್ತಾ ಇದ್ದೀನಿ ಪೊಲೀಸ್ನವರಿಗೆ ನೀವು ಕಾನೂನಾತ್ಮಕವಾಗಿ ಕೊಟ್ಟ ವಿವರಣೆಯನ್ನು ಅವರು ಒಪ್ಪಿದ್ದಾರೆ ಬಿ ರಿಪೋರ್ಟನ್ನು ಸಲ್ಲಿಸಿದ್ದಾರೆ ಪರ್ಫೆಕ್ಟ್ ನನಗೆ ಅದರ ಬಗ್ಗೆ ಸಮಸ್ಯೆ ಇದ್ದಂಗಿಲ್ಲ ಆದರೆ ಆದರೆ ಪಠ್ಯಪುಸ್ತಕ ಸಮಿತಿ ಅಧ್ಯಕ್ಷನಾಗಿ ನನ್ನ ನಿಲುವುಗಳು ಬೇರೆ ಇರುತ್ತೆ ವೈಯಕ್ತಿಕ ನಿಲುವು ಬೇರೆ ಇರುತ್ತೆ ಅನ್ನೋಕ್ಕಾಗಲ್ಲ ಇಫ್ ಸಂಬಡಿ ಟ್ರೈಸ್ ಟು ಸಪೋರ್ಟ್ ಸಮ್ ಇಲ್ಲಿಗಲ್ ಆಕ್ಟಿವಿಟಿ ಆಸ್ ಎನ್ ಇಂಡಿವಿಜುವಲ್ ಹಿ ಕೆನಾಟ್ ಕಮೆಂಟ್ಸ್ ಆಸ್ ಅ ಚೀಫ್ ಮಿನಿಸ್ಟರ್ ಐ ವಿಲ್ ಸ್ಟಾಪ್ ಇಟ್ ಆರ್ ಚೀಫ್ ಮಿನಿಸ್ಟರ್ ಆಗಿ ಮಾಡಿದವನು ಹಿ ಕೆನಾಟ್ ಸೇ ವೈಯಕ್ತಿಕವಾಗಿ ನಾನು ಸ್ಟಾಪ್ ಮಾಡ್ತೀನಿ ಅಂತ ಕಾಂಡ್ ಬಿ

ನಿಮ್ಮನ್ನು ಸಿಕ್ಕಾಕ್ಸೋಕ್ಕೂ ನೀವು ಮಾಡಿರುವ ಕೆಲಸವನ್ನು ಕಂಡೆಮ್ ಮಾಡೋಕ್ಕೂ ಮತ್ತು ಸೈದ್ಧಾಂತಿಕವಾಗಿ ನಿಮ್ಮ ಮೇಲೆ ವಿಜಯವನ್ನು ಸಾಧಿಸಲು ವಿರೋಧಿಗಳು ವೈರಿಗಳಲ್ಲ ತಾವೇ ಹೇಳದಂಗೆ ಬಳಸಿಕೊಂಡಿದ್ದಾರೆ ಅಂತಲೇ ಅನ್ಕೊಳ್ಳೋಣ ಲೆಟ್ ಅಸ್ ಅಕ್ಸೆಪ್ಟ್ ದಟ್ ಫಾರ್ ಅ ಸೆಕೆಂಡ್ ಈ ನಿಮ್ಮ ಪಠ್ಯಪುಸ್ತಕದಲ್ಲಿ ಬಂದಿರೋ ಸಮಸ್ಯೆ ಏನು ಸರಿ ವಿವಿಧ ಭಾಗಗಳಲ್ಲಿ ಬಸವಣ್ಣನ ಬಗ್ಗೆ ಬಂದಿರುವುದು ಪಠ್ಯದಲ್ಲಿರುವ ಸಮಸ್ಯೆ ಅಂಬೇಡ್ಕರ್ ಮತ್ತು ಕುವೆಂಪು ವಿಚಾರದಲ್ಲಿ ಬಂದಿರುವುದು ನಿಮ್ಮ ವೈಯಕ್ತಿಕ ನಿಲುವು ಮತ್ತು ನಡವಳಿಕೆಯ ಸಮಸ್ಯೆ ಬ್ರಾಹ್ಮಣ್ಯದ ವಿಚಾರದಲ್ಲಿ ಬಂದಿರುವುದು ವೈಚಾರಿಕತೆಯ ಸಮಸ್ಯೆ ಹೆಡ್ಗೆವಾರ್ ವಿಚಾರದಲ್ಲಿ ಬಂದಿರುವುದು ಸೈದ್ಧಾಂತಿಕ ಸಮಸ್ಯೆ ಭಗತ್ ಸಿಂಗ್ ವಿಚಾರದಲ್ಲಿ ಬಂದಿರುವುದು ಈ ರಾಷ್ಟ್ರವನ್ನು ಪ್ರೀತಿಸೋನು ಪ್ರೇಮಿಸೋನು ಅಲ್ಲದೆ ಇರುವಂಥ ದ್ರೋಹಿಗಳ ಸಮಸ್ಯೆ ಅದು ಐ ಸ್ಟಿಲ್ ಸಪೋರ್ಟ್ ಪಿ ಪೀಪಲ್ ಯಾರು ಭಗವತ್ ಸಿಂಗ್ ಭಗತ್ ಸಿಂಗ್ ವಿಚಾರದಲ್ಲಿ ಹೇಳಿದಾರೋ ಅದನ್ನು ನಾರಾಯಣ ಗುರು ಬಿಡಿ ಕನ್ಫ್ಯೂಷನ್ ಇತ್ತು ಸಾಲ್ವ್ ಮಾಡಿದ್ದೀರಿ ಇಫ್ ಯು ಸೇ ಕುವೆಂಪು ಐದು ವರ್ಷದಿಂದ ಆಯಿತು ಬಿ ರಿಪೋರ್ಟ್ ಆಯಿತು ಅನ್ನೋದಿದ್ರೆ ದೆರ್ ಈಸ್ ಎನ್ ಅನದರ್ ಸೋಷಿಯಲ್ ಯು ಸೀಮ್ಸ್ ಟು ಬಿ ಎಕ್ಸ್ಟ್ರೀಮ್ಲಿ ಆಕ್ಟಿವ್ ಇನ್ ಸೋಷಿಯಲ್ ಮೀಡಿಯಾ ನಾನು ಭಾಳ ಪೆದ್ದ ಈ ವಿಚಾರದಲ್ಲಿ ನಾನು ಸೋಷಿಯಲ್ ಮೀಡಿಯಾಲಿ ಇಲ್ಲ ಈ ಅಂಬೇಡ್ಕರ್ ವಿಚಾರದಲ್ಲಿ ಹಾಕಿರೋ ಒಂದು ಪೋಸ್ಟನ್ನ ಡಿ ಯು ಸ್ಟ್ಯಾಂಡ್ ಬೈ ಇಟ್ ಆರ್ ನಾಟ್ ಇಲ್ಲ ಇಲ್ಲ ಇದು ಇದು ನೋಡಿ ಇದು ನೋಡಿ ಸುಳ್ಳು ಪ್ರಚಾರಗಳು ನಡಿತಾ ಇದೆ ಸುಳ್ಳು ಪ್ರಚಾರಗಳು ನಡೀತವೆ ದಯವಿಟ್ಟು ನೀವು ಮಾಧ್ಯಮದವರು ಇದನ್ನ ಜನರಿಗೆ ಕುವೆಂಪು ಅವರ ವಿಚಾರದಲ್ಲೂ ಕೂಡ ಕುವೆಂಪು ಅವರ ವಿಚಾರದಲ್ಲೂ ಕೂಡ ಕುವೆಂಪು ಅವರ ವಿಚಾರದಲ್ಲೂ ಕೂಡ ಒಂದು ಪೋಸ್ಟ್ ಹಾಕಿ ಅವರ ಜಾತಿ ಅವರ ಏನು ಇದರ ಬಗ್ಗೆ ಕಮ್ಯುನಿಟಿ ಬಗ್ಗೆ ಎಲ್ಲ ಹಾಕಿ ಯಾರೋ ಒಬ್ರು ಪೋಸ್ಟ್ ಹಾಕಿ ಇದು ರೋಹಿತ್ ಬರ್ದಿತ್ತು ಓಡಿ ಇವತ್ತು ಬಹಳಷ್ಟು ಈ ರೀತಿಯ ರೀತಿಯ ಈ ಸುದ್ದಿಗಳಿಗೆ ನಾನು ಕೇಳ್ತಾ ಇರೋದು ಸನ್ಮಾನ್ಯ ಶ್ರೀ ರೋಹಿತ್ ಚಕ್ರತೀರ್ಥ ಅವರು ಪೋಸ್ಟ್ ಮಾಡಿರೋ ಅಂಬೇಡ್ಕರ್ ವಿಚಾರದಲ್ಲಿ ಪೋಸ್ಟ್ ಮಾಡಿರೋ ಒಂದು ಕಾಮೆಂಟ್ ಹೌದಾ ಅಲ್ಲವಾ ಅದು ಅದು ಬೋಗಸಾ ಸತ್ಯವಾ that's all is my question ಇಲ್ಲ ಖಂಡಿತ ಇಲ್ಲ ನೀವು ಪೋಸ್ಟ್ ಮಾಡಿಲ್ವಾ ಇಲ್ಲ ಇದೆ ಅಂಬೇಡ್ಕರ್ ಜಗತ್ತಿನ ಅತ್ಯಂತ ಡ್ಯಾಶ್ 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 ರಾಕೆಟ್ ಡ್ಯಾಶ್ ಡ್ಯಾಶ್ ಪ್ರಪಂಚದಲ್ಲಿ ಡ್ಯಾಶ್ ಡ್ಯಾಶ್ ಕಂಡು ಹಿಡಿದವರು ಇವರೇ ಇದು ನೀವು ಹಾಕಿದೀರೋ ಹಾಕಿಲ್ವೋ that's all is ಮೈ question ಇಲ್ಲ 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 ಈ ತರದ ಈ ತರದ ಯಾವ ಪೋಸ್ಟ್ ಹಾಗಾದ್ರೆ ಈ ಪೋಸ್ಟ್ ಅನ್ನು ನೀವು ಹಾಕಿದ್ದೀರಿ ಅಂತ ಕಳೆದ ಕಳೆದೆಂತಷ್ಟು ದಿನದಿಂದ ಕ್ಯಾಂಪೇನ್ ನಡೀತಾ ಇದ್ದ್ರುವೆ ಏನ್ ಮಾಡ್ತಾ ಇದ್ದೀರಿ ವಾಟ್ are you doing what are you doing ಅಂದರೇ ನನ್ನನ್ನು ನೀವು ಕೇಳಿಲ್ಲ ನೀವು ಕೇಳಿದ್ರೆ ಹೇಳ್ತಾ ಇದ್ದೆ ಈಗ ನಾನು ನಾನು ಮೀಡಿಯಾದಲ್ಲಿ ಆಕ್ಟಿವ್ ಇಲ್ಲ ನಾನು ನಾನು ಮೀಡಿಯಾದಲ್ಲಿ ಆಕ್ಟಿವ್ ಇಲ್ಲ ಮತ್ತು ಪ್ರತಿಯೊಬ್ಬರಿಗೂ ಕೊಡಬೇಕಾದ ಅವಶ್ಯಕತೆ ಇಲ್ಲ ಇವತ್ತು ಯಾರೋ ಫೋನ್ ಮಾಡಿ ಶಾಲೆಗಳಿಗೆ ಪಟ್ಟಿಪುಸ್ತಕ ಬಂದಿಲ್ಲ ಏನ್ ಮಾಡ್ತಾ ಇದೀರಿ ಅಂತ ಕೇಳ್ತಾ ಇಲ್ಲ ನಿಮ್ಮನ್ನ ಅವಹೇಳನ ಮಾಡಲೆಂದು ಮಾನಸಿಕವಾಗಿ ಒಂದು ಯು ಯು ಥಿಂಕ್ ನಾನು ಈ ರೀತಿಯ ದಾಳಿಗಳನ್ನ ಕಳೆದ ಹತ್ತು ವರ್ಷಗಳಿಂದ ನಿರಂತರವಾಗಿ ಅನುಭವಿಸ್ತಾ ಬಂದಿದ್ದೇನೆ ಮತ್ತು ಮಾಧ್ಯಮಗಳು ಯಾವಾಗೆಲ್ಲ ನನ್ನನ್ನು ಪ್ರಶ್ನೆ ಕೇಳಿದಾರೋ ಅವಾಗೆಲ್ಲ ನಾನು ಉತ್ತರ ಕೊಡ್ತಾ ಬಂದಿದ್ದೇನೆ ಅಂಬೇಡ್ಕರ್ ವಿಚಾರದಲ್ಲಿ ಈಗ ನೀವೇ ಮೊದಲ ಬಾರಿಗೆ ಪ್ರಶ್ನೆ ಕೇಳ್ತಾ ಇರೋದು ಇದರ ಹಿಂದೆ ಯಾರು ಪ್ರಶ್ನೆ ಕೇಳಿಲ್ಲ ಪ್ರಶ್ನೆ ಕೇಳದೇ ಇರುವಂತ ಸಂದರ್ಭದಲ್ಲಿ ನಾನು ಉತ್ತರ ಕೊಡಬೇಕಾದರೂ ಒಂದು ಸ್ಟ್ರೈಟ್ ಆನ್ಸರ್ बिकॉज बिकॉज ನನಗೆ ಟೈಮ್ ವ್ಯಾಲ್ಯೂ ಟೈಮ್ ಪ್ರಶ್ನೆ ಇದೆ ಇಲ್ಲಿ ಅದಕ್ಕೆ ಸ್ಟ್ರೈಟ್ ಕ್ವೆಶ್ಚನ್ ಅಂಬೇಡ್ಕರ್ ವಿಚಾರದಲ್ಲಿ ಮಾನ್ಯ ಶ್ರೀ ರೋಹಿತ್ ಚಕ್ರ ಅವರು ಯಾವುದೇ ಸೋಷಿಯಲ್ ಮೀಡಿಯಾ ಪೋಸ್ಟ್ ಅನ್ನ ಹಾಕಿಲ್ಲ ಎಂದು ನಾನು ಪರಗಣಿಸಬೇಕಾ ಅಥವಾ ನನ್ನ ಹೆಸರಿನಲ್ಲಿ ಯಾರೋ ಕಿಡಿಗೇಡಿಗಳು ಹಾಕಿರುವ ಒಂದು ಕಿಡಿಗೇಡಿಗಳು ಹಾಕಿರುವಂತಹ ಬೋಗಸ್ ಪೋಸ್ಟ್ ಅದು ಅಂತ ಪರಗಣಿಸಬೇಕಾ ಏನಂತ ಪರಗಣಿಸಲಿ ಅಂಬೇಡ್ಕರ್ ಅವರ ವಿಚಾರದಲ್ಲಿ ಒಂದು ಮಾತು ಹೇಳ್ತೇನೆ ಅಂಬೇಡ್ಕರ್ ಅವರ ವಿಚಾರದಲ್ಲಿ ಉತ್ಥಾನ ಅನ್ನೋ ಪತ್ರಿಕೆಯವರು ಒಂದು ವಿಶೇಷ ಸಂಚಿಕೆಯನ್ನು ತಂದಾಗ ಅಂಬೇಡ್ಕರ್ ಅವರು ಥಾಟ್ಸ್ ಆನ್ ಪಾಕಿಸ್ತಾನ್ ಅನ್ನೋ ಪುಸ್ತಕದಲ್ಲಿ ಏನು ಹೇಳಿದ್ದಾರೆ ಅನ್ನೋ ಸಚಿತ್ರ ಒಂದು ವಿವರವಾದ ಒಂದು ಲೇಖನವನ್ನು ಬರೆದವನು ನಾನು ಅದರ ಹೊರತಾಗಿ ಅಂಬೇಡ್ಕರ್ ಅವರಿಗೆ ಯಾವುದೇ ಅಗೌರವ ಸೂಚಿಸುವ ಯಾವುದೇ ಬರಹವನ್ನು ಎಲ್ಲೂ ಕೂಡ ಹಾಕಿಲ್ಲ ಅಂದರೆ ನಿಮಗೆ ನನ್ನ ನನ್ನ ಅಂಬೇಡ್ಕರ್ ಅವರ ಬಗ್ಗೆ ನನ್ನ

ನೋಡಿ ನಾನು ಅದನ್ನ ಹೇಳ್ತಾ ಇದೇನೆ ಬಸವಣ್ಣನವರ ವಿಚಾರ ಇರಬಹುದು ಕುವೆಂಪುರ ವಿಚಾರ ಇರಬಹುದು ಹೇಗೆ ನಿಮ್ಮ ಮೇಲೆ ಕುವೆಂಪು ಬಂದಾಗ ಕಂಪ್ಲೇಂಟ್ ಕೊಟ್ಟರೋ ಕಂಪ್ಲೇಂಟ್ ಕೊಡಬೇಕು ತಾನೇ ಇದಕ್ಕೆ ಬೋಗಸ್ ಮಾಡಿದಾರೇನೋ ಅದ್ರೆ ರಂಗನತ್ತರೆ ಈಗ ನೀವೇ ಹೇಳಿದ್ರಿ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಇಲ್ಲ ಅಂತ ಹೇಳಿದ್ರಿ ಸೋಷಿಯಲ್ ಮೀಡಿಯಾದಲ್ಲಿ ದಿನನಿತ್ಯ ನನ್ನ ಮೇಲೆ ನೂರಾರು ಈ ರೀತಿಯ ದಾಳಿಗಳಾಗ್ತವೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತಾ ಹೋದ್ರೆ ನಾನು ನನ್ನ ಕೆಲಸ ಬಿಟ್ಟು ಪೊಲೀಸ್ ಸ್ಟೇಷನ್ ಅಲ್ಲಿಯೋ ಅಲ್ಲಿಯ ಕೆಲಸ ಮಾಡಬೇಕಾಗುತ್ತೆ ಯಾವುದೇ ರೀತಿಯ ದಾಳಿಗಳನ್ನ ಇದುವರೆಗೂ ನಾನು ನಿಮ್ಮ ಮುಂದೆ ಹಾಜರುಪಡಿಸ್ತಾ ಇದ್ದೀನಿ ಕಾಂಗ್ರೆಸ್ ಕೆಲವು ಮುಖಂಡರು ನೀವು ಟೆಕ್ಸ್ಟ್ ಬುಕ್ ಬಗ್ಗೆ ಕೇಳೇ ಇಲ್ಲ ನೀವು ಬರ್ತೀನಿ ಒಂದ್ ನಿಮಿಷ ಇರಿ ಟ್ರಬಲ್ ಇಸ್ ಪ್ರಾಬ್ಲಮ್ ಇಟ್ ಟೆಕ್ಸ್ಟ್ ಬುಕ್ ಟೆಕ್ಸ್ಟ್ ಬರ್ತಾ ಇರುವುದು ಹೆಡ್ಗೆ ಹಾಕಬಾರ್ದು ಹಾಕಿ ಹಾಕಿ ಬಲಾ ಮತ್ತು ಎಡಪಂಕ್ತಿಯನ್ನು ಓದೋಣ ಹಾಕಿ ಅಂತ ಹೇಳಿದೀನಿ ಭಗತ್ ಸಿಂಗ್ ಅಭಿನಂದನೆಗಳು ಬಟ್ ಅದಕ್ಕೆ ನಿಮ್ಗೆ ಅಭಿನಂದನೆಗಳು ಆದ್ರೆ

ಅಲ್ಲ ರಂಗನಾಥ್ ಅವರೇ ಒಂದೇ ಒಂದ್ ಮಾತೇನೆ ಒಂದೇ ಒಂದು ಮತ್ ಹೇಳ್ಬಿಡ್ತೇನೆ ಈಗ ನಾನು ಈ ಒಂದು ಹುದ್ದೆಗೆ ಕುತ್ಕೊಳ್ಳೋದಕ್ಕೆ ಅನರ್ಹ ಅಂತ ಯಾರು ಹೇಳ್ತಾ ಇದ್ದಾರೆ ಅವ್ರು ಯಾರು ಕೂಡ ಟೆಕ್ಸ್ಟ್ ಬುಕ್ ಇಟ್ಕೊಂಡು ಚರ್ಚೆ ಮಾಡ್ತಾ ಇಲ್ಲ ಇದು ಬಹಳ ದೊಡ್ಡ ಇವತ್ತು ಅಲ್ಲ ಅಲ್ಲ ಹೇಳ್ತಾ ಇದ್ದೀನಿ ರಂಗನಾಥ್ ಅವರೇ ಪುಸ್ತಕಗಳು ಎರಡು ವಾರದಿಂದ ವೆಬ್ಸೈಟ್ ಅಲ್ಲಿ ಅವೈಲೇಬಲ್ ಇದೆ ಯಾರು ಬೇಕಾದ್ರೂ ಡೌನ್ಲೋಡ್ ಮಾಡಬಹುದು ಇಡೀ ಓಕೆ ನಿಮ್ಮ ಕೆಲವು ವೈಯಕ್ತಿಕ ಅವಕಾಶ ಇದೆ ಕಳೆದ ಎರಡು ವಾರಗಳಿಂದ ವೆಬ್ಸೈಟ್ ಅಲ್ಲಿ ಇದೆ ನಿಮ್ಮ ಕೆಲವು ವೈಯಕ್ತಿಕ ಭಾವನೆಗಳನ್ನ ಕಾಂಗ್ರೆಸ್ ಮುಖಂಡರುಗಳು ಟ್ವೀಟ್ ಮಾಡ್ತಾರೆ ಡಿ ಯು ವಾಂಟ್ ಟು ಆನ್ಸರ್ ದೆಮ್ ಆರ್ ನಾಟ್ ನಾನು ಇದನ್ನ ಕೇಳಲಿಕ್ಕೆ ಆಗಲ್ಲ ಹಂಗಾಗಿ ಅಷ್ಟಕ್ಕೆ ನಿಲ್ಲಿಸ್ತಾ ಇದ್ದೀನಿ ಇಲ್ಲ ನಾನು ಅವತ್ತಿಂದ ಹೇಳ್ತಾ ಇದ್ದೇನೆ ಇಲ್ಲ ಇಲ್ಲ ನಾನು ಇಲ್ಲ ನಾನು ನನಗೆ ಅಲ್ಲ ನನಗೆ ಯಾವ ವಿಚಾರಗಳು ಗೊತ್ತಿಲ್ಲ ಬಟ್ ನಾನು ಬಹಳ ಸ್ಪಷ್ಟವಾಗಿ ಅವತ್ತಿಂದಲೂ ಹೇಳ್ತಾ ಇದ್ದೇನೆ ಟೆಕ್ಸ್ಟ್ ಬುಕ್ ವಿಚಾರದಲ್ಲಿ ನಾವು ಏನೇ ಚರ್ಚೆ ಇದ್ರೂ ನಾನು ಮುಕ್ತವಾಗಿ ಚರ್ಚೆ ಮಾಡೋದಕ್ಕೆ ನಾನು ರೆಡಿ ಇದ್ದೀನಿ ಅದರ ಹೊರತಾಗಿ ನಿಮ್ಮ ತಂದೆ ತಾಯಿ ವಿಚಾರ ನಿಮ್ಮ ಮಕ್ಕಳ ವಿಚಾರ ನಿಮ್ಮ ಸಂಬಂಧದ ಸಂಬಂಧಗಳ ವಿಚಾರ ಇತ್ಯಾದಿ ವಿಚಾರಗಳನ್ನು ವೈಯಕ್ತಿಕ ವಿಚಾರಗಳನ್ನ ಇಟ್ಕೊಂಡು ಚರ್ಚೆ ಮಾಡೋದಿದೆಯಲ್ಲ ಇದು ತುಂಬಾ ಕೆಳಮಟ್ಟದ ಚರ್ಚೆ ಇದಕ್ಕೆ ನಾನು ಯಾವತ್ತೂ ಇಳಿಯೋದಿಲ್ಲ ಆಲ್ ರೈಟ್ ಬುಕ್ ಬಗ್ಗೆ ನಿಮ್ಮ ಜೊತೆ ರಂಗನಾಥ್ ಅವರ ಜೊತೆ ಬೇಕಾದ್ರೆ ಇನ್ನೊಂದು ಗಂಟೆ ನಾನು ಮಾತಾಡಲಿಕ್ಕೆ ಆರ್ಗ್ಯುಮೆಂಟ್ ಬಟ್ ನಾನು ಯಾಕೆ ಈ ಪ್ರಶ್ನೆ ತಮ್ಮನ್ನು ಕೇಳಿದೆ ಅಂದರೆ ಪಿಕ್ಚರ್ ಏನಾಗತ್ತೆ ಅಂತಂದ್ರೆ ಈ ರೀತಿಯ ಕೆಲವು ದೈಹಿಕ ಸಂಬಂಧಗಳ ವಿಚಾರದಲ್ಲಿ ಬರಬಹುದಾದ ಅಭಿಪ್ರಾಯಗಳನ್ನು ಇಟ್ಟುಕೊಂಡಿರಬಹುದಾದ ವ್ಯಕ್ತಿ ಪಠ್ಯ ಪುಸ್ತಕವನ್ನ ಮಾಡಲಿಕ್ಕೆ ಯೋಗ್ಯರ ಅಂತ ಪ್ರಶ್ನೆಯನ್ನ ಕೇಳ್ತಿದ್ದಾರೆ ಅಥವಾ ಕೇಳ್ತಾರೆ ಅಭಿಪ್ರಾಯ ಬೇಡ ಯಾವುದೇ ಎಲ್ಲ ನೋಡಿ ಇವತ್ತು ಕಳೆದ ಒಂದು ಒಂದು ವಾರದಿಂದ ದೊಡ್ಡ ಟೂಲ್ ಕಿಟ್ ಫ್ಯಾಕ್ಟರಿ ಕೆಲಸ ಮಾಡ್ತಾ ಇದೆ ನನ್ನ ಹೆಸರಿನಲ್ಲಿ ಅನೇಕ ಪೋಸ್ಟರ್ ಗಳನ್ನ ನಿರಂತರವಾಗಿ ದಿನಕ್ಕೆ ಹತ್ತು ತಯಾರು ಮಾಡಿ ಬಿಡ್ತಾ ಇದ್ದಾರೆ ಇದು ಯಾವುದಕ್ಕೂ ನಾನು ಹಕ್ಕುದಾರ ಅಲ್ಲ ನಾನು ಉತ್ತರದಾಯಿ ಕೂಡ ಅಲ್ಲ ಯಾವುದೋ ಒಬ್ರು ಒಂದು ಹತ್ತು ಪೋಸ್ಟರ್ ಮಾಡಿ ಬಿಟ್ರೆ ಸೋಶಿಯಲ್ ಮೀಡಿಯಾದಲ್ಲಿ ಬಿಟ್ರೆ ಟಿವಿ ಅಲ್ಲಿ ಬಿಟ್ರೆ ನಾನು ಅದಕ್ಕೆ ಹಕ್ಕುದಾರ ಅಲ್ಲ ಮತ್ತು ನಾನು ತುಂಬಾ ಸ್ಥಿತಪ್ರಜ್ಞನಿದ್ದೇನೆ ಇವರ ಉದ್ದೇಶ ಇರೋದು ಏನು ಅಂತ ಹೇಳಿದ್ರೆ ಸಾರ್ವಜನಿಕ ವಲಯದಿಂದ ಬರ್ತಾ ಇರುವಂತಹ ಪ್ರಶ್ನೆಗಳಿಗೆ ಉತ್ತರ দায়ित्वವನ್ನ ಯಾರು ತಗೋಬೇಕು ನೀವು ತಗೋತೀರಾ ಮುಖ್ಯಮಂತ್ರಿ ತಗೋತಾರೋ ಎಜುಕೇಶನ್ ನಿನ್ ತಗೋತಾರೋ Somebody has to take a responsibility you follow you say i am not ಉತ್ತರ ನನಗೆ ಬನ್ ಅಲ್ಲ ಸರ್ ಈಗ ನಾನು ಹೇಳ್ತಾ ಇದ್ದೀನಲ್ಲ ನನ್ನ ನನಗೆ ಸಂಬಂಧಪಟ್ಟ ನೇರವಾಗಿ ಸಂಬಂಧಪಟ್ಟ ವಿಚಾರಗಳಿದ್ರೆ ನಾನು ಉತ್ತರ ಕೊಡ್ಬೋದು ಯಾರೋ ಒಬ್ರು ಎಲ್ಲೋ ಕೂತ್ಕೊಂಡು ಪೋಸ್ಟರ್ ಮಾಡ್ತಾರೆ ನನ್ನ ಹೆಸರಲ್ಲಿ ನಾಲ್ಕು ಸಾಲುಗಳನ್ನು ಬರೀತಾರೆ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಬಿಡ್ತಾರೆ ಅದಕ್ಕೆ ನಾನೇನು ಮಾಡೋಕ್ಕಾಗುತ್ತೆ ನೀವು ಅದನ್ನು ನಾನು ಆಗಲೇ ಹೇಳಿದೆ ನಾನು ಇಂಥ ವಿಚಾರಗಳಿಗೆಲ್ಲ ಪ್ರತಿಯೊಂದಕ್ಕೂ ಪೊಲೀಸ್ ಸ್ಟೇಷನ್ ಹತ್ತೋದಕ್ಕೆ ಆಗೋದಿಲ್ಲ ಕಳೆದ ಹತ್ತು ವರ್ಷಗಳಿಂದ ಗೊತ್ತಿಲ್ಲದೇ ಇರೋದಕ್ಕೆ ಹೇಳ್ತಾ ಇದ್ದೀನಿ ಸೋಷಿಯಲ್ ಮೀಡಿಯಾದಲ್ಲಿ ಕಳೆದ ಹತ್ತು ವರ್ಷಗಳಿಂದ ನಿರಂತರವಾಗಿ ನನ್ನ ಮೇಲೆ ದಿನಕ್ಕೆ ಹತ್ತು ಪೋಸ್ಟರ್ಗಳು ಕ್ರಿಯೇಟ್ ಆಗ್ತವೆ ಅದ್ರ ಬಗ್ಗೆ ನಾನೇನು ಮಾಡೋದಕ್ಕೆ ಸಾಧ್ಯ ನೀವು ತಾವೇ ಸೋಷಿಯಲ್ ಮೀಡಿಯಾದ ಒಂದು ವ್ಯವಸ್ಥೆ ನಾವು ಹತ್ತು ವರ್ಷ ಹೇಳ್ತಿದ್ದೀರಿ ನಾನು ಇಪ್ಪತ್ತೈದು ವರ್ಷ ಅನುಭವಿಸಿದೀನಿ ಹಾಗಾದ್ರೆ ನನಗೇನದು ಹೊಸದಲ್ಲ ಅಟ್ಯಾಕ್ ಮಾಡಿಸ್ಕೊಳ್ಳೋದು ಬಯಸ್ ಆರ್ ಎಸ್ ಎಸ್ ಒಳ್ಳೆ ಕೆಲಸ ಆ ಚಡ್ಡಿ ಅನ್ನಿಸ್ಕೊಳ್ಳೋದು ಕಾಂಗ್ರೆಸ್ ಒಳ್ಳೆ ಕೆಲಸ ಮಾಡ್ತು ಅಂದ ತಕ್ಷಣ ಬಿಜೆಪಿಯವರಿಂದ ಇವ್ನ ಕಾಂಗ್ರೆಸ್ ಏಜೆಂಟ್ ಅನ್ನಿಸ್ಕೊಳ್ಳೋದು ಅಥವಾ ಕುಮಾರಸ್ವಾಮಿ ಅವರು ಜನತಾ ದಳ ಪಕ್ಷದ ಬಗ್ಗೆ ಏನಾದ್ರು ಮಾತಾಡಿದಾಗ ಅವನು ಚೇಲ ಅನ್ನಿಸ್ಕೊಳ್ಳೋದು ಇದು ಯಾವುದು ನನಗೆ ಹೊಸದಲ್ಲ ನಥಿಂಗ್ ಈಸ್ ನ್ಯೂ ಟು ಮೀ

ಎಸ್ ಪ್ಲೀಸ್ ಅಲ್ಲ ಅದಕ್ಕೆ ನಾನು ಒಂದು ಮಾತು ಒಂದು ಮಾತು ಸೇರಿಸಿಬಿಡ್ತೇನೆ ಈಗ ನೀವು ಸಾರ್ವಜನಿಕ ಜೀವನವನ್ನು ಬಹಳ ದೀರ್ಘಕಾಲ ನೋಡಿರುವವರು ನನಗೆ ನಿಮಗಾಗಿರುವಷ್ಟು ಅನುಭವ ನನಗೆ ಕೇವಲ ವಯಸ್ಸಾಗಿರ್ಬೋದು ಅಷ್ಟೇ ಆದರೆ ನಾನು ಕೂಡ ನಿಮ್ಮಷ್ಟೇ ಈ ಎಲ್ಲ ಏನು ಆರೋಪಗಳನ್ನ ಕ್ಷುಲ್ಲಕ ಆಗ್ರ ಇದನ್ನ ಆರೋಪಗಳನ್ನು ಎಲ್ಲವನ್ನು ಕೂಡ ಸ್ಥಿತ ಪ್ರಜ್ಞೆಯಿಂದ ನಾನು ತಗೊಂಡಿದ್ದೇನೆ ಮತ್ತು ದಿನನಿತ್ಯ ನನ್ನ ಹೆಸರಿನಲ್ಲಿ ನೂರಾರು ಪೋಸ್ಟರ್ಗಳನ್ನು ಹರಿದು ಬಿಡ್ತಾರೆ ನಮ್ಮ ಮನೆಯವರಿಗೆ ಬೇಸರ ಆಗುತ್ತೆ ನನ್ನ ಸ್ನೇಹಿತರಿಗೆ ಬೇಸರ ಆಗುತ್ತೆ ಇದೆಲ್ಲವೂ ಇದೆ ಆದರೂ ಕೂಡ ನಾನು ಇವತ್ತಿನವರೆಗೂ ಕೂಡ ಯಾರಿಗೂ ಯಾರ ಮೇಲೂ ಕೂಡ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡೋದಾಗ್ಲಿ ಯಾವುದನ್ನು ಮಾಡಿಲ್ಲ ಯಾಕಂದ್ರೆ ನಾನು ನಾನು ಅಂದ್ಕೊಂಡಿರೋದು ಅವರು ವಿರೋಧ ನೇರವಾಗಿ ಚರ್ಚೆಗೆ ಬರಲಿ ಇವತ್ತು ನನ್ನ ಟೈಮ್ ಕಂಪ್ಲೀಟ್ಲಿ ಮುಗಿದೋಗಿದೆ ರನ್ನಿಂಗ್ ಔಟ್ ಆಫ್ ಇಟ್ ಲೈ ಲಾಸ್ಟ್ ಕ್ವಶನ್ ಟು ಯು ದೇರ್ ಲುಕ್ಸ್ ಲೈಕ್ ನಿಮ್ಮ ನಿಮ್ಮ ಪ್ರಜ್ಞಾಪೂರ್ವಕವಾಗಿಯೋ ಅಲ್ಲವೋ ನೀವು ಬಯಸಿದ್ದೀರೋ ಬಯಸಿಲ್ಲವೋ ನಿಮ್ಮ ತಪ್ಪಿದೆಯೋ ಇಲ್ಲವೋ ನಿಮ್ಮ ಅಧ್ಯಕ್ಷ ಸ್ಥಾನ ಈ ರಾಜ್ಯ ಸರ್ಕಾರಕ್ಕೆ ಇರಿಸು ಮುರುಸು ತಂದಿರುತ್ತೆ ಅಂತ ಕೆಲವರ ಭಾವನೆ ತಂದಿದೆ ಅಂತ ಕೆಲವರ ಭಾವನೆ ಕೆಲವರು ನಿಮ್ಮ ವಜಾ ಬಯಸ್ತಾ ಇದ್ದಾರೆ ವುಡ್ ಯು ಲೈಕ್ ಟು ಫ್ರಮ್ ಕಮಿಟಿ ಒಂದು ನಿಮಿಷದಲ್ಲಿ ಹೇಳಿಬಿಡ್ತೇನೆ ಸಿನ್ಸಿನಟಸ್ ಅನ್ನೋ ಒಬ್ಬ ವ್ಯಕ್ತಿಯ ಬಗ್ಗೆ ಗೊತ್ತಿರಬಹುದು ಅವ ರೋಮನ್ ಒಬ್ಬ ಸಾಮಾನ್ಯ ಪ್ರಜೆ ಆಗಿದ್ದ ಆತ ಮುಂದೆ ಬಂದು ಸೇನಾಧಿಕಾರಿಯಾಗಿ ಯುದ್ಧ ಮಾಡಿ ರೋಮನರನ್ನು ಗೆಲ್ಲಿಸಿ ಆಮೇಲೆ ತನ್ನ ಗದ್ದೆಗೆ ಅವನು ವಾಪಸ್ ಹೋದ ಹೊಲದ ಕೆಲಸವನ್ನು ಮಾಡಿಕೊಂಡಿದ್ದ ತನ್ನ ಬದುಕಿನ ಉಳಿದ ವರ್ಷಗಳಲ್ಲಿ ಸೊ ನನ್ನ ಬದುಕು ಕೂಡ ಹಾಗೆಯೇ ಇಲ್ಲಿ ನನ್ನನ್ನು ತಂದು ಕೂರಿಸಿದ್ರು ನಮ್ಮ ಕೈಯಲ್ಲಿ ಪರಿಷ್ಕರಣೆ ಪ್ರಕ್ರಿಯೆಯನ್ನು ಮಾಡಿಸಿದ್ರು ನಾವು ಅದನ್ನು ಬಹಳ ವ್ಯವಸ್ಥಿತವಾಗಿ ಮಾಡಿದೆವು ಅದನ್ನು ಸರ್ಕಾರಕ್ಕೆ ಮುಗಿಸಿಕೊಟ್ಟು ನಾವು ವಾಪಸ್ ಬಂದಿದ್ದೇವೆ ಈಗ ಅವರು ನಮ್ಮನ್ನು ವಜಾ ಮಾಡಬಹುದು ನಮ್ಮನ್ನು ಬರಖಾಸ್ತು ಮಾಡಬಹುದು ಏನ್ ಬೇಕಾದರೂ ಮಾಡಬಹುದು ನನಗೆ ಅದರ ಬಗ್ಗೆ ಯಾವುದೇ ಪಶ್ಚಾತ್ತಾಪ ಇಲ್ಲ ಆದರೆ ನಾವು ಮಾಡಿದ ಕೆಲಸದ ಬಗ್ಗೆ ನನಗೆ ತೃಪ್ತಿ ಇದೆ ನಾವು ಅತ್ಯುತ್ತಮವಾದ ಒಂದು ಪಠ್ಯಪುಸ್ತಕಗಳನ್ನು ಮಕ್ಕಳಿಗೆ ಕೊಟ್ಟಿದ್ದೇವೆ ಎಲ್ಲ ಸುಳ್ಳುಗಳನ್ನ ಅಸತ್ಯಗಳನ್ನು ನಾವು ತೆಗೆದುಹಾಕಿದ್ದೇವೆ ರಾಮಚಂದ್ರಪ್ಪ ಅವರು ಮಾಡಿ ಮಾಡಿದ ಎಲ್ಲ ಅಪಸವ್ಯಗಳನ್ನು ನಾವು ತೊಳೆದು ಹಾಕಿ ಅತ್ಯುತ್ತಮವಾದ ಮಕ್ಕಳು ಪೋಷಕರು ಶಿಕ್ಷಕರು ಈ ಪಠ್ಯಪುಸ್ತಕಗಳನ್ನು ಬಹಳ ಚೆನ್ನಾಗಿ ಅತ್ಯಂತ ಉತ್ಕೃಷ್ಟವಾದ ಅತ್ಯಂತ ಉತ್ಕೃಷ್ಟವಾದ ಕಾರ್ಯವನ್ನು ಸಮಿತಿ ಮಾಡಿದೆ ಅಂದ್ರೆ ಡಿ ಯು ಥಿಂಕ್ ಸಿದ್ಧಗಂಗಾ ಸ್ವಾಮಿಗಳಿಗಾಗ್ಲಿ ಅಥವಾ ಅದಿ ಅಥವಾ ಯಾರಿಗೆ ಆಗಲಿ ಸಿದ್ಧಾಂತಿ ಸಿದ್ಧಾಂತದ ಆಧಾರದ ಮೇಲೆ ಮಾತಾಡಿರೋರನ್ನು ಬಿಟ್ಟುಬಿಡಿಬೇಕಾರೆ ಉಳಿದವರಿಗೆ ನಿಮ್ಮ ಬಗ್ಗೆ ಏನಾದರೂ ರೋಷಾದ್ವೇಷ ಇದೆಯೇನು ಹಾಗಾದರೆ ಖಂಡಿತ ಖಂಡಿತ ಇಲ್ಲ ಸಿದ್ಧಗಂಗಾ ಸ್ವಾಮಿಗಳ ಜೊತೆ ನನಗೆ ಬಹಳ ಒಳ್ಳೆಯ ಸಂಪರ್ಕ ಇದೆ ನಾನು ಅವರ ಕಾರ್ಯಕ್ರಮಗಳನ್ನು ಒಂದು ಒಂದೊಂದು ನಿಮಿಷ ನಾನು ಸಿದ್ಧಗಂಗಾ ಅವರ ಹೇಳಿಕೆಯನ್ನು ಕೇಳಿಲ್ಲ ಆದ್ರೆ ನಾವು ಬಸವಣ್ಣನವರ ವಿಚಾರದಲ್ಲಿ ಯಾವುದೇ ಒಂದು ಆಕ್ಷೇಪಕ್ಕೂ ಕೂಡ ನಾವು ದಾರಿ ಮಾಡಿಕೊಟ್ಟಿಲ್ಲ ಬಸವಣ್ಣನವರ ಜೀವನವನ್ನು ಬಹಳ ಸರಳವಾಗಿ ಮಕ್ಕಳಿಗೆ ತಿಳಿ ಹೇಳುವ ಕೆಲಸವನ್ನು ಮಾಡಿದ್ದೇವೆ ಮತ್ತು ಇನ್ನೊಂದು ಮಾತನ್ನು ಸೇರಿಸ್ತೇನೆ ಬರ್ಗು ರಾಮಚಂದ್ರಪ್ಪ ಅವರ ಪರಿಷ್ಕೃತ ಪಠ್ಯದಲ್ಲಿ ಏನಿತ್ತು ಅಷ್ಟೇ ಮಾಹಿತಿ ಇಲ್ಲಿ ಬಂದಿದೆ ಉದಾಹರಣೆಗೆ ಅವರಿಗೆ ಉಪನಯನ ಆಯಿತು ಇಲ್ಲಿ ಕೂಡ ನಾವು ಅದನ್ನು ಹೇಳಿದ್ದೇವೆ ಅವರು ಲಿಂಗ ದೀಕ್ಷೆಯನ್ನು ತಗೊಂಡ್ರು ಅವರು ಶೈವ ಮುನಿಗಳ ಹತ್ರ ಹೋದ್ರು ಅವರು ಧ್ಯಾನ ಸಾಧನೆಯನ್ನು ಮಾಡಿದ್ರು ಈ ಎಲ್ಲವೂ ಮತ್ತು ವೀರಶೈವ ಒಂದು ಧರ್ಮವನ್ನು ಅವರು ಪ್ರಚಾರ ಮಾಡಿದ್ರು ಈ ಇಷ್ಟು ಅಂಶಗಳು ಬರಗುರ್ ರಾಮಚಂದ್ರಪ್ಪ ಅವರ ಸಮಿತಿಯ ಪರಿಷ್ಕೃತ ಪಟ್ಟದಲ್ಲೂ ಇತ್ತು ನೀವು ದಯವಿಟ್ಟು ನೋಡಿ ನಮ್ಮ ಪಠ್ಯದಲ್ಲೂ ಬಂದಿದೆ ಯಾವ ಒಂದು ಬದಲಾವಣೆಯೂ ಇಲ್ಲ ಹಿಂದಿನ ಕಾಲದಲ್ಲಿ ಯಾಕೆ ವಿವಾದ ಆಗಿಲ್ಲ ನೀವು ಕೇಳಬೇಕು ಆಲ್ ರೈಟ್ ಅವರು ಬರದ ಪಟ್ಟದಲ್ಲಿ ನಾವು ವಿವಾದ ಆಯ್ತು ಬಟ್ ಮೈ ಪಾಯಿಂಟ್ ಈಸ್ ಈ ಕಮಿಟಿಯ ಕೆಲಸ ಮುಗಿದೋಗಿದೆ ಹಂಗಾಗಿ ನನ್ನ ಹತ್ರದ್ದು ಅಧ್ಯಕ್ಷ ಆಗಿದ್ದರೂ ಅಷ್ಟೇ ಆಗದೇ ಇದ್ದರೂ ಅಷ್ಟೇ ಅನ್ನೋದು ನಿಮ್ಮ ಒಂದು ನಿಲುವಾಗಿದ್ದರೆ ಒಂದು ವೇಳೆ ಹೌದು ಹೌದು ಒಂದು ವೇಳೆ ಹಂಗಾಗಿದ್ದರೆ ನಾನು ಕೇಳ್ತಿರೋದು ಆಗಿದ್ದರೆ ನಿಮ್ಮದು ನನಗೆ ಗೊತ್ತಿಲ್ಲ ಅದು ಏನು ಅಂತ ನಿಮ್ಮ ಸರ್ಕಾರ ಏನು ಮಾಡುತ್ತೋ ಈ ರಾಜ್ಯ ಸರ್ಕಾರಗಳು ನನಗೆ ಅರ್ಥ ಆಗ್ತಿಲ್ಲ ಇದರಲ್ಲಿ ನಾನೊಂದಷ್ಟು ಪ್ರಶ್ನೆಗಳನ್ನು ಕೇಳಬೇಕಾಗಿತ್ತು ಇನ್ನು ನನ್ನ ಹತ್ರ ಇನ್ನು ಸಮಯ ಸಾಗ್ತಾ ಇಲ್ಲ ಇಲ್ಲಿ ಯಾಕಂದರೆ ನನಗೆ ಬೇರೆ ಸುದ್ದಿಗಳು ಇವತ್ತು ಅಷ್ಟೇ ಇದೆ ನೋಡ ಲೆಟ್ ಸಿನ್ ಕಂಟಿನ್ಯೂ ದಿಸ್ ಕಾನ್ವರ್ಸೇಷನ್ ಸಮ್ ಅದರ್ ಟೈಮ್ ಲೆಟ್ ಮಿ ಸಿ ಆಸ್ ಆಫ್ ನೌ ದಿಸ್ ಇಸ್ ಇಟ್ ಖಂಡಿತ ಇವತ್ತಿಗೆ ಥ್ಯಾಂಕ್ ಯು